ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವಸ್ಥಾನ ನಿರೋಧಲೀಲಯಾ ಗೃಹೀತಶಕ್ತ್ಯತ್ರಯ ದೇಹಿನಂತರ್ತೃಪಾಯ ಅನುಪಲಭ್ಯ ವರ್ತ್ಮನೆ ಯೋಂಥ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಂನ ಅನ್ಯಂಶಹಸ್ತಚರಣಶ್ರವಣತ್ಮಘಾತೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ನೌಮಿನ್ಯಾಯ ಸುಧಾರಿಕೃಜ್ಜಯ ಮುನೀನ್ನ ಶ್ರೀಪಾಡರಾಸನ್ಮನಿ ವ್ಯಾಸಾರ್ಯಾನ್ನ ವಿವಿಧಾಗಮಾಬ್ಧಿಭಿರಾನ್ ಶ್ರೀವಾಡಿರಾಜಾನಪಿ ವಂದೇ ಹಂಸವನಾನ್ನ ರಘುತ್ತಮ ಗುರುಂ ವೇದಗ್ಧ ಮಾನಾಂ ನಿಧಿಂ ಶ್ರೀ ಸತ್ಯೋರುತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಭುದಾಚಾರ್ಯಂ ವೇದಜ್ಞಾನಾಬ್ಜ ಚಂದಿರಂ ದುರ್ಮದತ್ವಾಂಥ ಮಾರ್ತಂಡಂ ಸತ್ಯಧ್ಯಾನ ಮುನಿಂಭಜೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದತೀರ್ಥಾರ್ಯಾನೋಮಿನ್ಯಾಯ ಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ದೇವಭೂತಿ ಭಕ್ತಿಯ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾಳೆ. ಕಾಚಿತ್ವಯಿ ಉಚಿತ ಭಕ್ತಿ ಕೀದೃಶಿ ಮಮ ಗೋಚರ ಯಯಾ ಪದಂತೆ ನಿರ್ವಾಣಾಂ ಅಂಜಸಾನ್ ಅಶ್ನವಾ ಅಹಂ. ಏನು ಅಂದರೆ ಭಕ್ತಿಯ ಸ್ವರೂಪ ಎಂಥದ್ದು, ಹೀಗಾಗಿ ನನ್ನಂಥವರು ಭಗವಂತನಲ್ಲಿ ಯಾವ ತರಹದ ಭಕ್ತಿಯನ್ನು ಮಾಡಬೇಕು, ಯಾವ ಭಕ್ತಿಯನ್ನು ಮಾಡಿದರೆ ನಿರ್ವಾಣ ಪದವಿ ಶ್ರೇಷ್ಠವಾಗಿರತಕ್ಕಂತಹ ಮೋಕ್ಷ ಎಂಬ ಪದವಿ ಸಿಗ್ತದೆ, ಅದರ ಬಗ್ಗೆ ನನಗೆ ವಿಷಯವನ್ನು ನಿರೂಪಣೆ ಮಾಡಿಕೊಡಬೇಕು ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ ಏನು ಅಂದರೆ, ದೇವಾನಾಂ ಗುಣಲಿಂಗಾನಾಂ ಅಶ್ರವ್ಯಗಕರ್ಮಣಾಂ ಸತ್ವಯೇವೈಕ ಮನಸೋರುತ್ತಿ ಸ್ವಾಭಾವಿಕೀತುಯ ಅನಿಮಿತ್ತ ಭಾಗವತಿ ಭಕ್ತಿ ಸಿದ್ಧೇಹೇ ಗರೀಯಸಿ ಜರಯತ್ಯಾಶು ಯಾಕೋಶಂ ನಿಗಿರ್ಣಮನಲೋ ಯಥಾ. ಭಗವಂತ ಹೇಳ್ತಾನೆ, ಭಗವಂತನಲ್ಲಿ ಮನಸ್ಸನ್ನು ಇಟ್ಟು ದೃಢ ಬ್ರಹ್ಮಣೀರಥಿ ಅನ್ಯತ್ರ ಅಸಂಗ, ಭಗವಂತನಲ್ಲಿ ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಟು ಏನು ವೇದ ವಿಹಿತವಾದ ಸ್ವವಿಹಿತವಾಗಿರ್ತಕ್ಕಂತಹ ಕರ್ಮಗಳಿದೆ, ಆ ಭಗವಂತನ ಕುರಿತು ಆ ವಿಹಿತವಾದ ಕರ್ಮಗಳನ್ನು ಆಚರಿಸ್ತಕ್ಕಂಥದ್ದಿದೆಯಲ್ಲ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಈ ಬುದ್ಧಿ, ಇವನ್ನೆಲ್ಲವನ್ನೂ ನಿಯಂತ್ರಣದಲ್ಲಿಟ್ಟುಕೊಂಡು ಭಗವಂತನ ಪ್ರೀತ್ಯರ್ಥವಾಗಿ ಯಾರು ಭಗವಂತನ ಆರಾಧನೆ ಮಾಡುತ್ತಾರೆ ಅದಕ್ಕೆ ಭಕ್ತಿ ಭಕ್ತಿ ಎಂದು ಕರೀತಾರೆ. ಶ್ರೀಮದ್ ಆಚಾರ್ಯರು ಅದರಲ್ಲಿ ಹೇಳ್ತಾರೆ, ಮಹಾತ್ಮ ಜ್ಞಾನ ಪೂರ್ವಸ್ತು ಸೃಢೋ ಸರ್ವಥೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಭಗವಂತನಲ್ಲಿ ನಮ್ಮ ವಿಶೇಷವಾದ ಪ್ರೀತಿ ಸ್ನೇಹ ಅದು ನಿರಂತರವಾದ ಪ್ರವಾಹ ಆಗಿರಬೇಕು, ಯಾವುದೋ ಒಂದು ಕಾಲಕ್ಕೆ ಬಂದು ಹೋಗುವುದಲ್ಲ, ಅದರ ನಿರಂತರವಾದ ಪ್ರವಾಹ. ಭಗವಂತನೇ ಸರ್ವೋತ್ತಮ, ಸರ್ವಾಧಾರ, ಸರ್ವಾಶ್ರಯ, ಸರ್ವನಿಯಾಮಕ, ಸರ್ವಧರ್ತ, ಸರ್ವಪ್ರೇರಕ, ಎಲ್ಲವೂ ಭಗವಂತನಾಗಿದ್ದಾನೆ ಅನ್ನುವ ಅನುಸಂಧಾನವನ್ನಿಟ್ಟುಕೊಂಡು ಭಕ್ತಿಯನ್ನು ಮಾಡಬೇಕು. ಭಗವಂತನ ಪಾದಾರವಿಂದಗಳಲ್ಲಿ ಮನಸ್ಸನ್ನು ಇಟ್ಟು, ಅದಕ್ಕಾಗಿ ಹೇಳ್ತಾರೆ, ಭಾಗವತ ಪ್ರಸರ್ಜಂ ಸಮಾಜಯಂತೆ ಮಮ ಪೌರುಷಾಣಿ. ಭಗವಂತನ ಅನೇಕ ಸ್ತೋತ್ರಗಳನ್ನು ಮಾಡಿ ದೇವರಲ್ಲಿ ಭಕ್ತಿ ಮಾಡತಕ್ಕಂಥದ್ದು, ಅದರಿಂದ ನಮಗೆ ಮೋಕ್ಷ ಅಂಬುವುದು, ವೈಕುಂಠ ಅಂಬುವುದು ಪ್ರಾಪ್ತವಾಗ್ತದೆ. ಬೇರೆ ಬೇರೆ ಪದಾರ್ಥಗಳಲ್ಲಿ ಮನಸ್ಸನ್ನು ಕೊಡದೇ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಮಾತನ್ನು ಹೇಳ್ತಾನೆ ಕಪಿಲನಾಮಕ ಪರಮಾತ್ಮ, ಬಹಳಷ್ಟು ವಿಷಯಗಳನ್ನು ಹೇಳ್ತಾನೆ, ಅವಕಾಶ ಇಲ್ಲದೇ ಇದ್ದದಕ್ಕಾಗಿ ಅಷ್ಟು ವಿಷಯ ಹೇಳಲಿಕ್ಕಾಗೋದಿಲ್ಲ. ಮನುಷ್ಯನಿಗೆ ಮೊಟ್ಟ ಮೊದಲು ಜ್ಞಾನಭಕ್ತಿಗಳು ಪ್ರಧಾನವಾಗಿ ದೃಢವಾಗಬೇಕಾದರೆ ಅವನಿಗೆ ವೈರಾಗ್ಯ ಎಂಬುದು ಬಹಳ ಪ್ರಧಾನವಾದದ್ದು. ಎಲ್ಲಿ ವೈರಾಗ್ಯ ದೃಢವಾಗ್ತದೋ ಅಲ್ಲಿ ಮಾತ್ರ ಈ ಜ್ಞಾನಭಕ್ತಿಗಳು ದೃಢವಾಗಿ ನಿಲ್ತದೆ. ಅದಕ್ಕಾಗಿ
ಜನ್ಮದಾರಭ್ಯ ಮರಣಪರ್ಯಂತಂ ನಾವು ಹುಟ್ಟುವ ಗರ್ಭದೊಳಗಿರುವಾಗ ಒಂದು ಮಾತು ಹೇಳ್ತಾರೆ ಕಬೀರನಾಮಕ ಪರಮಾತ್ಮ. ನಾವು ಜೀವನದಲ್ಲಿ ಅತ್ಯಂತ ಪ್ರೀತಿಸುವ ವಸ್ತು ಯಾವುದು? ನಮ್ಮ ಶರೀರ. ಅನಂತರದಲ್ಲಿ ಹೆಂಡತಿ ಆಗಿರಬಹುದು, ಮಕ್ಕಳಾಗಿರಬಹುದು, ಬಂಧು ಬಳಗ ಆಗಿರಬಹುದು, ಗಂಡ ಆಗಿರಬಹುದು, ನಾವು ಮೊಟ್ಟ ಮೊದಲು ಪ್ರೀತಿಸುವುದು ನಮ್ಮನ್ನು ಪ್ರೀತಿಸ್ತೇವೆ. ಅನಂತರದಲ್ಲಿ ಬೇರೆ ವಿಷಯ ವಸ್ತುಗಳನ್ನು ಪ್ರೀತಿಸ್ತೇವೆ. ಆದರೆ ಈ ದೇಹದ ಮೇಲೆ ಮೊದಲಿಗೆ ಕಿಂಚಿತ್ ವೈರಾಗ್ಯ ಬರಬೇಕು. ವಿನ್ಮುತ್ರ ಕೂಪ ಪತಿತ ಬೃಷತಪ್ತ ದೇಹ, ತಾಯಿಯ ಗರ್ಭದೊಳಗಿದ್ದಾಗ ಎಷ್ಟು ವೇದನೆಯನ್ನು, ಎಷ್ಟು ದುಃಖವನ್ನು ಈ ಗರ್ಭಸ್ಥ ಜೀವ ಒಳಗಡೆ ಅನುಭವಿಸ್ತದೆ. ಅನೇಕ ತರಹದ ಹುಳಿ ಇರಬಹುದು, ಖಾರ ಇರಬಹುದು, ಉಪ್ಪಿರಬಹುದು, ಅವುಗಳನ್ನೆಲ್ಲ ಒಳಗಡೆ ಶಿಶು, ಆ ಕೋಮಲವಾದ ಶರೀರ ಒಳಗಡೆ ಕ್ರಿಮಿಗಳು ಕಡಿತಾ ಇರ್ತದೆ, ಒದ್ದಾಡ್ತದೆ. ಅದಕ್ಕಾಗಿ ಕಳಲಂತೂ ಏಕರಾತ್ರೇಣ, ನಾನು ಹೇಳಿದ್ದೇನೆ, ಮೊದಲನೇ ರಾತ್ರಿ ಕಳಲಾಯಿತು, ಉದ್ಭುತಾಯಿತು, ದಶಾಹೇನತು ಕರ್ಕಂದು, ಮುಂದೆ ಹತ್ತನೇ ದಿವಸ ಕರ್ಕಂದು ಆಯಿತು, ಸಪ್ತಮೇ ಮಾಸೆ ಮೂರನೇ ಮಾಸದಲ್ಲಿ ಲಿಂಗ ಛಿದ್ರೋದ್ಭವ ಆಯಿತು, ಎಲ್ಲ ಲಿಂಗವೂ ಸಹಿತ ಹುಟ್ಟಿಕೊಳ್ಳುತ್ತದೆ, ಯಾವುದೋ ಒಂದು ಗೊತ್ತಾಗ್ತದೆ. ಅದೆಲ್ಲ ಅಲ್ಲ, ನಖ ಅಸ್ಥಿ ಎಲ್ಲವೂ ಸಹಿತ ದೇಹದಲ್ಲಿ ಸೃಷ್ಟಿಯಾಗ್ತದೆ. ಆದ ಮೇಲೆ ಏಳನೆಯ ಮಾಸದಲ್ಲಿ ಆ ಶಿಶುವಿಗೆ ತನ್ನ ಪೂರ್ವ ಜನ್ಮದ ಸಂಸ್ಕಾರದಿಂದ ಕೆಲವು ನೆನಪುಗಳಾಗ್ತದೆ. ಆವಾಗ ಶಿಶು ಒದ್ದಾಡೋದು, ತಾಯಿಯ ಗರ್ಭದೊಳಗೆ ಮಗು ಒದ್ದಾಡೋದು ನೋಡಿ ಅವಳಿಗೆ ಖುಷಿ, ಏ ನನ್ನ ಮಗು ಇಲ್ಲಿ ಒದಿತಾ ಇದೆ, ಇಲ್ಲಿ ಒದಿತಾ ಇದೆ ಅಂತ ಹೊಟ್ಟೆ ಹಿಡ್ಕೊಂಡು ನೋಡ್ತಾಳೆ. ಆದರೆ ಅದು ಯಾಕೆ ಒದಿತದೆ ಎಂಬುದು ಅವಳಿಗೆ ಗೊತ್ತಿಲ್ಲ ಪಾಪ. ಯಾಕೆ ಅಂದರೆ ಹಿಂದಿನ ಏಳನೆಯ ಜನ್ಮ, ವಿಶೇಷವಾಗಿ ಹಿಂದಿನ ಜನ್ಮ ನೆನಪಾಗಿ ಆ ಸಪ್ತಮ ಮಾಸದಲ್ಲಿ ಇರ್ತಕ್ಕಂತಹ ಮಗು ಒದ್ದಾಡ್ತದೆ, ಕೊನೆಗೆ ದೇವರನ್ನು ಗರ್ಭಸ್ಥ ಜೀವ ವಿಶೇಷವಾಗಿ ದೇವರನ್ನು ಸ್ತುತಿ ಮಾಡ್ತದೆ. ಕೊನೆಯಲ್ಲಿ ಭಗವಂತ ವಾಯುದೇವರಿಗೆ ಆಜ್ಞೆ ಮಾಡಿ ಆ ಮಗುವನ್ನು ಹೊರಗಡೆ ದೂಡ್ತಾನೆ, ಅದು ಈ ಭೂಮಿಗೆ ಬರುತ್ತದೆ. ಗರ್ಭದಲ್ಲಿದ್ದಾಗಲೂ ದುಃಖ, ಗರ್ಭದಿಂದ ಹೊರಗಡೆ ಬಂದ ಮೇಲೂ ದುಃಖ. ಗರ್ಭದಲ್ಲಿರುವ ದುಃಖವನ್ನು ಸಾಕ್ಷಾತ್ ಕಪಿಲನಾಮಕ ಪರಮಾತ್ಮ ನಿರೂಪಣೆ ಮಾಡಿಕೊಟ್ಟ ಮೇಲೆ ಗರ್ಭದಿಂದ ಹೊರಗಡೆ ಬಂದ ಮೇಲೂ ಸಾಕಷ್ಟು ದುಃಖಗಳಿದೆ. ಅದನ್ನು ಮುಂದೆ ಸಪ್ತಮಸ್ಕಂದದಲ್ಲಿ ಪ್ರಹ್ಲಾದರಾಜರು ಕೊನೆಯ ತನಕ ಮರಣ ಪರ್ಯಂತವಾಗಿ ಯಾವ ತರಹದ ದುಃಖ ಇದೆ, ಏವಂ ವೈರಾಗ್ಯಂ ಪ್ರದರ್ಶಯಾಮಾಸ, ಈ ತರಹದ ವೈರಾಗ್ಯವನ್ನು ಪ್ರದರ್ಶಿಸಿ ಈ ತರಹದ ವೈರಾಗ್ಯ ಇರಬೇಕು ಅಂತ ಕಪಿಲನಾಮಕ ಪರಮಾತ್ಮ ತಿಳಿಸಿಕೊಡ್ತಾನೆ. ಒಟ್ಟು 25 ತತ್ವಗಳನ್ನು ಹೇಳಿದ. 25 ತತ್ವಗಳು ಬೇರೆ ಯಾವುದೂ ಅಲ್ಲ, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಮಹಾಭೂತಗಳು, ಪಂಚ ತನ್ಮಾತ್ರಗಳು, ವಿಶೇಷವಾಗಿ ಮತ್ತೆ ಯಾವುದು ಮನಸ್ಸು, ಬುದ್ಧಿ, ಅಹಂಕಾರ, ಪುರುಷ, ಪ್ರಕೃತಿ, ಹೀಗೆ 25 ತತ್ವಗಳನ್ನು ಭಗವಂತ ಉಪದೇಶ ಮಾಡಿದ್ದಾರೆ. ಪುರುಷ ಪ್ರಕೃತಿ ತತ್ವವನ್ನು ನಾವು ಹೀಗೆ ಹೇಗೆ ತೆಗೆದುಕೊಳ್ಳಬೇಕು? ವ್ಯಾಖ್ಯಾನಕಾರರು ಬರೀತಾರೆ, ಪುರುಷ ಪ್ರಕೃತಿ ಪ್ರಕೃತಿ ತತ್ವ ಇದೆಯಲ್ಲ, ಪುರುಷ ಅಂದರೆ ಸಾಕ್ಷಾತ್ ಭಗವಂತನಾದ ನಾರಾಯಣ. ಪುರಿ ಶಯತೆ, ಎಲ್ಲರ ದೇಹದಲ್ಲಿ ಭಗವಂತ ಶಯತೆ ಇದ್ದಾನೆ. ಪುರುಷ ಶಬ್ದದ ಅರ್ಥ ಏನು? ಪ್ರೂಪಾಲನ ಪೂರ್ಣಯೋಹು, ಯಾರು ಪರಿಪೂರ್ಣನೋ ಅವನಿಗೆ ಪುರುಷ ಪುರುಷ ಅಂತ ಕರೀತಾರೆ. ಅಂತಹ ಪುರುಷ ಪದ ವಾಚ್ಯನಾಗಿರತಕ್ಕಂತಹ ಪರಮಾತ್ಮ, ಪ್ರಕೃತಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯಿಂದ ಇಡೀ ಜಗತ್ತಿನ ಸೃಷ್ಟ್ಯಾದಿಗಳನ್ನು ನಿಯಮನ ಮಾಡತಕ್ಕಂಥವನು ಪರಮಾತ್ಮ. ಇದೇ ಪುರುಷ ಪ್ರಕೃತಿಯ ಸಂಬಂಧ, ಮನಸ್ಸು, ಬುದ್ಧಿ, ಇದೆಲ್ಲವನ್ನು ಸಹಿತ ಹೇಳಿ 25 ತತ್ವಗಳ ವಿವರಣೆಯನ್ನು ಸಾಕ್ಷಾತ್ ಕಪಿಲನಾಮಕ ಪರಮಾತ್ಮ ಉಪದೇಶವನ್ನು ಮಾಡ್ತಾನೆ. ಈ ರೀತಿಯಾಗಿ ಉಪದೇಶ ಮಾಡಿ ದೇವಭೂತಿ ಅಂತಾಳೆ, ಇಷ್ಟೆಲ್ಲ ಉಪದೇಶ ಮಾಡಿ ವೈಕುಂಠದ ಪ್ರಾಪ್ತಿ, ಮೋಕ್ಷದ ಪ್ರಾಪ್ತಿಯ ಬಗ್ಗೆ ಹೇಳಿದೆಯಲ್ಲ, ನಿನ್ನಂತಹ ಮಗ ಸಿಗೋದೆ ದೊಡ್ಡದಾದ. ತಂ ದೇಹತಂತ್ರಂ ಪ್ರಶಮಾಯ ಪಾಪ್ಮನಂ ನಿಧೇಶ ಭಾಜಂ ಚ ವಿಭೋ ವಿಭೂತಯೇ, ಎಂತಹ ಜ್ಞಾನವನ್ನು ಕೊಟ್ಟಿದೆಯಾ, ಅದಕ್ಕಾಗಿ ನಿನ್ನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಾಕ್ಷಾತ್ ಕಪಿಲನಾಮಕ ಪರಮಾತ್ಮ ಅಂತಾನೆ, ಜಗತ್ತಿನೊಳಗೆ ತಾಯಿ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮಾತೃ ಷೋಡಶೀಯ ಮಂತ್ರಗಳು, ಯಾವ ಸಿದ್ಧಪುರಿ ಗಯ ಅಂತ ಕರೀತಾರೆ, ಮಾತೃಗಯ ದೇವಭೂತಿ. ವಿಶೇಷವಾಗಿ ಅಲ್ಲಿ ನಾವು ಇವತ್ತಿಗೂ ಹೋಗಿ ತಾಯಿಯ ಶ್ರಾದ್ದವನ್ನು ಮಾಡಿದರೆ ವಿಶೇಷವಾಗಿರ್ತಕ್ಕಂತಹ ಪುಣ್ಯಪ್ರಾಪ್ತಿ, ಇದೆಲ್ಲವೂ ಹೇಳಿದ್ದಾರೆ. ಅಲ್ಲಿ ಸಾಕ್ಷಾತ್ ಭಗವಂತನೇ ಅದನ್ನು ಮಾಡಿ ತೋರಿಸಿದ. ತಾಯಿಯ ಋಣವನ್ನು ಜೀವನದಲ್ಲಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತಾಯಿಯ ಉಪದೇಶ ಮಾಡಿ ವಿಶೇಷವಾದ
ಮೋಕ್ಷವನ್ನು ಕೊಟ್ಟ ಸ್ಥಳ ಅದು ಸಿದ್ಧಪುರಿ ಗಯ ಅಂತ ತಿಳಿಸಿಕೊಡ್ತಾರೆ. ಹಾಗೆ ಎಲ್ಲ ವಿಷಯವನ್ನು ನಿರೂಪಣೆಯನ್ನು ಮಾಡಿ ಚತುರ್ಥ ಸ್ಕಂದದಲ್ಲಿ ಅದೇ ಸ್ವಯಂಭೂ ಮನುವಿನ ಕನ್ಯೆಯ ವಿಸ್ತಾರವಾದ ವಿವರಣೆಯನ್ನು ಕೊಡ್ತಾರೆ. ಮುಂದೆ ಇರತಕ್ಕಂಥವಳೆ ಆಕೂತಿ. ಅಂತಹ ಆಕೂತಿಗೆ ನೋಡಿ, ಪ್ರಜಾಪತಿ ಭಗವಾನ್ ರುಚಿಸ್ಯಂ ಅಜೀಜನತ ಮಿಥುನಂ ಬ್ರಹ್ಮವರ್ಚಿಸ್ವಂ ಪರಮೇಣ ಸಮಾಧಿನಃ. ಬ್ರಹ್ಮದೇವರ ತೇಜಸ್ಸಿನಿಂದ ಸಂಪನ್ನನಾಗಿರ್ತಕ್ಕಂತಹ ಇನ್ನೊಬ್ಬ ಮಗ ಅವನ ರುಚಿ ಪ್ರಜಾಪತಿ ಅಂತ. ಸ್ವಯಂಭೂ ಮನು ತನ್ನ ಮಗಳಾಗಿರ್ತಕ್ಕಂತಹ ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ರುಚಿ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದಾಗ ವಿಶೇಷವಾಗಿ ಯಜ್ಞನಾಮಕನಾದ ಪರಮಾತ್ಮ ಅಲ್ಲಿ ಅವತಾರ ಮಾಡಿದ. ಮಹಾಲಕ್ಷ್ಮೀ ದೇವಿ ದಕ್ಷಿಣಾನಾಮಕಳಾಗಿ ಅವಳೂ ಸಹಿತ ಅವತಾರವನ್ನು ಮಾಡ್ತಾರೆ. ಅವರಿಬ್ಬರಿಗೂ ಸಹಿತ ದಕ್ಷಿಣ ಮತ್ತು ಸಾಕ್ಷಾತ್ ಯಜ್ಞನಾಮಕನಾದ ಪರಮಾತ್ಮನಿಗೆ ವಿವಾಹ ಮಾಡಿದರು. ಅವರಿಂದ ಮುಂದೆ ವಿಶೇಷವಾಗಿ ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇದ್ಮ, ಕವಿ, ವಿಭು, ಸ್ವನ್ಹ, ಸುದೇವ, ರೋಚನ, ಹೀಗೆ ಪರಂಪರೆ ಬೆಳೆದುಕೊಂಡು ಬರ್ತದೆ. ಇದನ್ನು ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ಬರೀತಾರೆ. ಯಜ್ಞ ನಾಮಕನಾದ ಪರಮಾತ್ಮ ದಕ್ಷಿಣಾನಾಮಕಳಾಗಿರ್ತಕ್ಕಂತಹ ಮಹಾಲಕ್ಷ್ಮೀದೇವಿ. ಯಾಕೆಂದರೆ ಪ್ರತಿಯೊಂದು ಯಜ್ಞವನ್ನು ಮಾಡುವಾಗ ನೋಡಿ, ಯಾವುದೇ ಯಜ್ಞ ಮಾಡಿ ಆ ಯಜ್ಞವನ್ನು ಪರಿಪೂರ್ಣ ಆಗಬೇಕು ಅಂದರೆ ಸದಕ್ಷಿಣಾಕಂ ಅಂತ ಹೇಳ್ತಾರೆ. ದಕ್ಷಿಣೆ ಇಟ್ಟ ಮೇಲೆ ಅದು ಪರಿಪೂರ್ಣ, ದಕ್ಷಿಣೆ ಇಲ್ಲ ಅಂದರೆ ಪರಿಪೂರ್ಣವಾಗೋದಿಲ್ಲ. ಹಾಗೆ ಈ ಯಜ್ಞ ಅಂಬುದು ಸಾಕ್ಷಾತ್ ಪರಮಾತ್ಮ. ಆ ಯಜ್ಞದ ಜೊತೆಗೆ ದಕ್ಷಿಣ ಅಂದರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯ ಸಂಪರ್ಕವನ್ನು ವಿಶೇಷವಾಗಿ ಮಾಡಿದರು ಅಂತ ಬೇರೆ ಬೇರೆ ಅರ್ಥಗಳನ್ನು ಅರ್ಥೈಸಿದ್ದಾರೆ. ಹೀಗಾಗಿ ಅವರಿಂದ ಇಡೀ ಪರಂಪರೆ, ಆ ಸ್ವಯಂಭೂ ಮನುವಿನ ಪರಂಪರೆ ವಿಶೇಷವಾಗಿ ಬಂದಿರತಕ್ಕಂಥದ್ದು. ಆಕೂತಿ ಕರ್ಮವಾಸನ, ಆಕೂತಂದರೆ ಕರ್ಮವಾಸನ, ಕರ್ಮವಾಸನದ ಬಗ್ಗೆ ವಿಶೇಷವಾದ ಆಸಕ್ತಿ ಇರತಕ್ಕಂಥ ಇಂತಹ ಯಜ್ಞನಾಮಕನಾದ ಪರಮಾತ್ಮ ಅವನೇ ಸ್ವಯಂಭೂ ಮನುವಿಗೆ ಈಶಾವಾಸ್ಯೋಪನಿಷತ್ತನ್ನು ಉಪದೇಶ ಮಾಡಿದ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಃ ಮಾಘೃತ ಕಶ್ಯಸ್ವೀಧನಂ. ಹೀಗಾಗಿ ಆ ಈಶಾವಾಸ್ಯೋಪನಿಷತ್ತನ್ನು ಉಪದೇಶ ಮಾಡಿರ್ತಕ್ಕಂಥವನು ಅದೇ ಯಜ್ಞನಾಮಕನಾಗಿರ್ತಕ್ಕಂತಹ ಪರಮಾತ್ಮ. ಮುಂದೆ ಇಬ್ಬರು ಗಂಡಸು ಮಕ್ಕಳ ಕಥೆ ಹೇಳ್ತಾರೆ. ಒಬ್ಬನು ಸಾಕ್ಷಾತ್ ಪ್ರಿಯವೃತ ಮಹಾರಾಜ, ಇನ್ನೊಬ್ಬವನು ಉತ್ಥಾನಪಾದ ರಾಜ ಅಂತ. ಅವರ ಚರಿತ್ರೆಯು ಸಹಿತ ಮುಂದೆ ನಿರೂಪಣೆ ಮಾಡ್ತಾ, ಇನ್ನೊಬ್ಬಳು ಹೆಣ್ಣುಮಗಳಿದ್ದಾಳೆ. ಮೊದಲಿಗೆ ದೇವಹೂತಿಯ ಕಥೆ ಆಯಿತು, ಆಕೂತಿಯ ಚರಿತ್ರೆ ಆಯಿತು, ಇನ್ನು ಪ್ರಸೂತಿ. ಬ್ರಹ್ಮದೇವರ ಮಗನಾಗಿರ್ತಕ್ಕಂತಹ ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನು ಕೊಟ್ಟು ಮದುವೆ ಮಾಡಿದ. ಅವರ ಉದರದಲ್ಲಿ ಹುಟ್ಟಿರತಕ್ಕಂತಹ ಸತೀದೇವಿ, ಆ ಸತೀದೇವಿಯನ್ನು ರುದ್ರದೇವರಿಗೆ ಕೊಟ್ಟು ಮದುವೆ ಮಾಡಿದ. ಇದನ್ನೇ ಮಾತ್ನೂರು ವಿಷ್ಣು ತೀರ್ಥರು ಸಾರೋದ್ಧಾರದಲ್ಲಿ ಮಹನ್ನಿಂದ ವರ್ಜನ ಪ್ರಕರಣ ಅಂತ ಮಾಡಿದರು. ಮಹಾತ್ಮರ ನಿಂದೆಯನ್ನು ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ಮಾಡಬಾರದು. ನಾವು ಹಾಗೆ ಮಾಡಿದ್ದೇ ಆದರೆ ಬಹಳ ಘೋರವಾಗಿರ್ತಕ್ಕಂತಹ ಶಾಸ್ತ್ರವನ್ನು ಅನುಭವಿಸಬೇಕಾಗ್ತದೆ. ಪುರಾ ವಿಶ್ವಸಜಾಂ ಸತ್ರೇ ಸಮೇತ ಪರಮರ್ಷಯ ತಥಾ ಅಮರಗಣಾ ಸರ್ವೇ ಸಾನುಗಾ ಮುನಯೋಗ್ನಯ. ದೊಡ್ಡದಾಗಿರ್ತಕ್ಕಂತಹ ದೊಡ್ಡ ಸಭೆ, ಬ್ರಹ್ಮದೇವರ ಸಭೆ. ಸಭೆಯೊಳಗೆ ರುದ್ರದೇವರು ಇದ್ದಾರೆ, ಎಲ್ಲ ದೇವತೆಗಳು ಇದ್ದಾರೆ. ಆದರೆ ಆ ವಿಶಿಷ್ಟವಾಗಿರ್ತಕ್ಕಂತಹ ಸಭೆಗೆ ದಕ್ಷ ಪ್ರಜಾಪತಿ ಬಂದ. ಸ್ವಧಿಷ್ಣೆಭ್ಯ ಸಮಾಗ್ನಯ ಸದಸತ್ಪದಿರ್ದಕ್ಷೋ ಭಗವನ್ ಸಾಧು ಸತ್ಕೃತಃ ಅಜಂ ಲೋಕಗುರುಂ ನತ್ವ ನಿಶಶಾರರನಾಜ್ಞೆಯ. ಎಲ್ಲರೂ ದಕ್ಷ ಪ್ರಜಾಪತಿಗೆ ಗೌರವವನ್ನು ಕೊಟ್ಟಿದ್ದಾರೆ. ಆದರೆ ರುದ್ರದೇವರು ಮಾತ್ರ ಕುಳಿತಲ್ಲೇ ಕುಳಿತು ಧ್ಯಾನಾಸಕ್ತರಾಗಿ ಕುಳಿತುಕೊಂಡಿದ್ದಾರೆ. ಆವಾಗ ನಾನು ಬಂದದ್ದನ್ನು ನೋಡಿಯೂ ಸಹಿತ ಹೀಗೆ ರುದ್ರದೇವರು ಕುಳಿತುಕೊಂಡಿದ್ದಾರಲ್ಲ ಅಂತ ಅಳಿಯನ ಮೇಲೆ ಕೋಪಿಷ್ಠರಾದ ದಕ್ಷ ಪ್ರಜಾಪತಿ. ಇದಕ್ಕೆ ವ್ಯಾಖ್ಯಾನಕಾರರು ಬಹಳಷ್ಟು ವಿಷಯಗಳನ್ನು ನಿರೂಪಣೆ ಮಾಡ್ತಾರೆ ಯಾಕೆ ಹೀಗೆ ಅಂತ. ಆದರೆ ದಕ್ಷ ಪ್ರಜಾಪತಿ ಸಿಟ್ಟಿನಿಂದ ನೋಡಿ ಅಂತಾರೆ, ಇಷ್ಟೆಲ್ಲ ಜನ ನನಗೆ ವಿಶೇಷವಾದ ಸತ್ಕಾರವನ್ನು ಮಾಡುವಾಗ ನೀನು ಹೀಗೆ ಕುಳಿತುಕೊಂಡು ನಮಗೆ ಅವಮಾನ ಮಾಡ್ತಾ ಇದೆಯಲ್ಲ ಅಂತ ಹೇಳಿ ರುದ್ರದೇವರಿಗೆ ಬೈತಾರೆ.
ಏನು ಲುಪ್ತ. ಅದಕ್ಕೆ ಹೇಳಿದೆ ಗೃಹ ನಿನಗೆ ನಾನು ಹೆಣ್ಣೆ ಕೊಡ್ತಿದ್ದಿಲ್ವ ಮಾರಾಯ, ಗೃಹಿತ್ವ ಮೃಗಶಾವಾಕ್ಷ ಪಾಣಿಂ ಮರ್ಕಟ ಲೋಚನ, ನಿನಗೇನಿದೆ, ನೀನು ಸ್ಮಶಾನವಾಸಿ ನಿಧನವಾಸಿ, ನಿಮ್ಮ ಮಗ ಎಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಸ್ಮಶಾನದಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಯಾರ್ಯಾರು ಹೆಣ್ಣು ಕೊಡ್ತಾರೇನು, ಆದರೂ ಸಹಿತ ನಾನು ಹೆಣ್ಣು ಕೊಟ್ಟೆ. ಮರ್ಕಟ ಲೋಚನ ಕಪಿಯಂಥ ಕಣ್ಣುಗಳಿದೆ, ಎಲ್ಲ ಚರ್ಮ ಸುತ್ತಗೊಳ್ತೆ, ಆ ಲುಪ್ತ ಕ್ರಿಯಾ ಅಶುಚಯೇ ಮಾನಿನೇ ಭಿನ್ನ ಸೇತವೇ, ಆ ಚರ್ಮ ಸುತ್ತಗೊಳ್ಳೋದೇನು, ನೀನಿರೋ ಪರಿಸರ ಏನು, ಸ್ಮಶಾನಗಳಲ್ಲಿ ಸದಾಭೂತ ಪ್ರೇತ ಪಿಶಾಚಿಗಳಿಗೆ ಜೊತೆಗೆ ಓಡಾಡುವಂತಹ ನೀನು, ನಿನಗೆ ಯಾರು ಹೆಣ್ಣು ಕೊಡ್ತಾರೆ. ಆದರೂ ನಾನು ಹೆಣ್ಣು ಕೊಟ್ಟೆ ಯಾಕೆ ಗೊತ್ತಾ, ನಮ್ಮಪ್ಪ ಇದ್ದಾನಲ್ಲ ದತ್ತ ಬತಮಯಾ ಸಾಧ್ಯ ಚೋದಿತೆ ಪರಮೇಷ್ಠಿನಃ, ನಮ್ಮಪ್ಪ ಪರಮೇಷ್ಠಿ ಸಾಕ್ಷಾತ್ ಬ್ರಹ್ಮದೇವರು. ಅವ್ರು ಹೇಳಿದರು ಇಲ್ಲ ರುದ್ರದೇವರಿಗೆ ವರ ಕನ್ಯಾ ಕೊಟ್ಬಿಡು, ಅವರು ಹೇಳಿದರು ಅಂತ ಕನ್ಯಾ ಕೊಟ್ಟೆ, ಇಲ್ಲ ನಾನು ಕೊಡ್ತಿದ್ದಿಲ್ಲ. ಹೀಗೆ ಅನೇಕ ತರಹದ ಮಾತುಗಳನ್ನು ಸಾಕ್ಷಾತ್ ದಕ್ಷ ಪ್ರಜಾಪತಿ ಹೇಳ್ತಾರೆ. ಆದರೆ ಯಾವುದು ಸಹಿತ ಮುಂದೆ ನಂದಿ ಶಾಪ ಕೊಡುವಂಥದ್ದು, ನಂದಿ ಮಾತನಾಡುವ ಎಲ್ಲ ವಿಷಯಗಳು ಭಾಗವತದಲ್ಲಿ ಬರ್ತದೆ. ಸರಿ, ಇಷ್ಟೆಲ್ಲ ಆದ ಮೇಲೆ ರುದ್ರದೇವರು ಬಂದುಬಿಡ್ತಾರೆ. ಬಂದ ಮೇಲೆ ಆದರೂ ಸಹಿತ ದಕ್ಷ ಪ್ರಜಾಪತಿಯ ಕೋಪ ಮಾತ್ರ ತಣ್ಣಗಾಗಿಲ್ಲ. ದೊಡ್ಡದಾದ ಯಜ್ಞ ಮಾಡ್ತಾನೆ, ಯಜ್ಞಕ್ಕೆ ಎಲ್ಲರಿಗೂ ಹೇಳಿ ಕಳಿಸಿ ಇವರಿಗೆ ಮಾತ್ರ ಹೇಳಿ ಕಳಿಸೋದಿಲ್ಲ. ಯಾಕೆ ಅಂದರೆ ಇವ್ರನ್ನ ನಿಜವಾಗಿ ಅಪಮಾನ ಮತ್ತೆ ಅಪಮಾನ ಮಾಡಬೇಕು ಅಂತ. ಆಕಾಶದಲ್ಲಿ ಅನೇಕರು ಹೋಗ್ತಿರ್ತಾರೆ, ಯದಾಭಿಷಕ್ತ ದಕ್ಷಸ್ಥೋ ಬ್ರಹ್ಮಣ ಪರಮೇಷ್ಠಿನ ಪ್ರಜಾಪತೀನಾಂ ಸರ್ವೇಷಾಂ ಆಧಿಪತ್ಯಸ್ಮಯೋ ಅಭವತ್. ಎಲ್ಲರೂ ಗಂಡ ಹೆಂಡತಿ ಗಂಡ ಹೆಂಡತಿ ಪೇರ್ ಪೇರ್ ಎಲ್ಲ ಸೇರಿಕೊಂಡು ದೇವತೆಗಳು ಹೋಗ್ತಿದ್ರಂತೆ. ಆವಾಗ ಸಾಕ್ಷಾತ್ ಸತೀದೇವಿ ಕೇಳಿದಂತೆ, ಎಲ್ಲರೂ ಎಲ್ಲಿ ಹೊಂಟಿರಿ ನೀವು, ಅಯ್ಯೋ ನಿಮ್ಮಪ್ಪ ದೊಡ್ಡ ಯಜ್ಞ ಮಾಡ್ತಾ ಇದ್ದಾನೆ ಗೊತ್ತಿಲ್ವಾ ನಿನಗೆ, ಪಾಪ ಇವಳು ಗೊತ್ತಿಲ್ಲ ಅಂತ ಹೆಂಗಂತಾಳೆ, ಇಲ್ಲ ನಮಗೂ ಗೊತ್ತಿದೆ, ಸುಮ್ಮನೆ ಕೇಳಿದ್ದು ನೀವು ಎಲ್ಲಿ ಹೋಗ್ತಾ ಇದ್ದೀರಂತ, ನಾವು ಎಲ್ಲ ಸಿದ್ಧ ಆಗ್ತಿದ್ದೀವಿ ನಾವು ಬರ್ತೀವಿ ಅಂತ ಹೇಳಿ ಪಾಪ ಮನೆಗೆ ಬಂದು ಪ್ರಜಾಪದೆ. ಆವಾಗ ಹೇಳ್ತಾಳೆ ಬಂದು ಗಂಡನ ಮುಂದೆ, ಎಲ್ಲರೂ ಯಜ್ಞಕ್ಕೆ ಹೋಗ್ತಾ ಇದ್ದಾರೆ ರೀ, ಪ್ರಜಾಪದೆಸ್ಥ ಶಶುರಸ್ಯ ಸಾಂಪ್ರತಂ ನಿರ್ಯಾರ್ಪಿತೋ ಯಜ್ಞ ಮಹೋತ್ಸವಕ್ಕಿಲ. ಭಾರೀ ದೊಡ್ಡದಾದ ವಾಜಪೇಯಿ ಯಜ್ಞವನ್ನು ಮಾಡ್ತಾ ಇದ್ದಾರಂತ ನಮ್ಮಪ್ಪ, ಹೋಗುಣ್ರಿ. ಯಾಕೆ ಹೋಗುಡು ಅಂತಾಳಂದರೆ ಅವಳು ಹೇಳ್ತಾಳೆ, ತಸ್ಮಿನ್ ಭಗಿನ್ಯೋ ಮಮ ಭರ್ತೃಭಿ ಸ್ವಕೀರ್ತೃವಂ ಕವಿಷಂತಿ ಸುಹೃದ್ರ ದೃಕ್ಷವಃ ಅಹಂಚ ತಸ್ಮಿನ್ ಭವತಾಭಿಕಾಮಯೇ ಸಹೋಪನೀತಂ ಪರಿಬರ್ಹಮರ್ಹಿತಂ. ನಮ್ಮೆಲ್ಲ ಅಕ್ತಂಗಿಯರೆಲ್ಲ ಬಂದಿರ್ತಾರೆ, ನಮ್ಮಪ್ಪ ನಮ್ಮಮ್ಮ ಇವರೆಲ್ಲರೂ ಇರ್ತಾರೆ, ಹೀಗಾಗಿ ಅವ್ರ ಮನೆಗೆ ಹೋಗು, ನನ್ನ ಮನೆಗೆ ಹೋಗಬೇಕಲ್ಲ, ತವ್ರ ಮನೆಗೆ ಹೋಗಬೇಕು ಅಂದರೆ ಹೆಣ್ಣುಮಕ್ಳಿಗೆ ಬಹಳ ಸಂತೋಷ, ಬಹಳ ಖುಷಿ. ಕಥಂ ಸುತಾಯ ಪಿತೃಗೇಹ ಕೌತುಕಂ. ಏನು ಅಂದರೆ ತಂದೆ ಮನೆಯಲ್ಲಿ ಉತ್ಸವ ನಡೆದಿದೆ ಅಂದರೆ ಯಾವ ತಾರೆ ಹೆಣ್ಣುಮಕ್ಕಳಿಗೆ ಸಂತೋಷ ಆಗೋದಿಲ್ಲ ಹೇಳಿ, ಪಿತೃಗೇಹ ಕೌತುಕ ಬಹಳ ವಿಶೇಷವಾಗಿರ್ತದಂತೆ. ಆದರೆ ರುದ್ರದೇವರಂತಾರೆ ಬೇಡ ಅಂತಾರೆ, ನಿಮ್ಮಪ್ಪ ಯಜ್ಞ ಮಾಡೋದು ತಯೋದಿತಂ ಶೋಭನಮೇವ ಶೋಭನೆ, ನೀನು ಹೇಳ್ತಾ ಇರೋದು ಸರಿ, ನಿಮ್ಮಪ್ಪನ ಮನೆಯಲ್ಲಿ ಯಜ್ಞ ಮಾಡ್ತಾ ಇದ್ದಾರೆ. ಪಿತೃಗೇಹ ಕೌತುಕ ಪ್ರತಿಯೊಬ್ಬ ಸ್ತ್ರೀಯರಿಗೂ ಇರ್ತದೆ, ಸ್ತ್ರೀಯರಿಗೆ ನೀವೇನೇ ಅಂದರು ಅನಿಸೋತಾರೆ, ಅವ್ರ ತವ್ರ ಮನೆ ವಿಷಯಕ್ಕೇನಾದರೂ ಅಂದ್ರಿ ಕೃಷ್ಣಾರ್ಪಣ ಮಸ್ತು ಮುಗದೆ ಹೋಯ್ತು ನಿಮ್ಮ ಕತೆ, ಬೇಕಾದ್ರೆ ಅವ್ರ ತವ್ರ ಮನೆ ಹೊಗಳ್ರಿ, ಎಲ್ಲ ಪದಾರ್ಥ ಮಾಡಿ ಹಾಕ್ತಾರೆ ಅಡುಗೆ ಒಳಗೆ ನಿಮ್ಗೆ, ಆದರೆ ಅವ್ರ ತವ್ರ ಮನೆಗೆ ಏನಾದರೂ ಅಂದ್ರಿ ಮುಗದೇ ಹೋಯ್ತು, ಅವ್ರು ಬಯಸ್ಕೋತಾರೆ ಬರ್ತಾರೆ ತವ್ರ ಮನೆಗೆ ಎಂದು ನೋಡಿ, ಭಾಳ ವಿಚಿತ್ರವಾದದ್ದು. ಪಿತೃಗೇಹ ಕೌತುಕ ಎಷ್ಟಿರ್ತದೋ ಅಷ್ಟೇ ಗಂಡನ ಮೇಲೂ ಪ್ರೀತಿ ಇರ್ತದೆ, ಗಂಡನಿಗೆ ಅಂದರೂ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ, ತನ್ನ ತವ್ರ ಮನೆಗೆ ಅಂದರೂ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ ಹೆಣ್ಮಗಳಿಗೆ. ಯಾರೋ ಒಬ್ಬರು ಮನೆಗೆ ಪೂಜೆಗೆ ಹೋಗಿದ್ದೆ, ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಹೋಗಿದ್ದೆ, ಹೋದಾಗ ಗಂಡ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ದ, ಹೆಂಡತಿ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ದ. ಪಿತೃಗೇಹ ಕೌತುಕ ಹೆಂಗಿರ್ತದೆ ಅಂತ ನನಗೂ ಅನುಭವ ದೃಷ್ಟಾಂತ ಆದದ್ದು. ಆವಾಗ ಆದರೆ ಎಲ್ಲ ಪೂಜೆ ಮಾಡಿದೆ, ಮಾಡಿದ ಮೇಲೆ ಏನಂದರೆ ಆರ್ತಿ ತಟ್ಟೆ ನೀಲಂಜನ ಹಾಸಬೇಕು, ಅಲ್ಲಿ ಏನಂದರೆ ಹಿತ್ತಾಳಿ ತಟ್ಟೆ ನೀಲಂಜನ ಇತ್ತು, ಬೆಳ್ಳಿ ತಟ್ಟೆ ನೀಲಂಜನ ಇತ್ತು. ಸರಿ, ಬೆಳ್ಳಿ ಶ್ರೇಷ್ಠ ಅಂತ ಬೆಳ್ಳಿ ತಟ್ಟೆ ನೀಲಂಜನ ಹಚ್ಚಿ ಆರತಿ ಮಾಡೋದಕ್ಕೆ ತೊಗೊಂಡೆ. ಹೆಂಡತಿ ಹೇಳಿದ್ದು, ಆಚಾರ್ಯ ಮುಟ್ಟಬೇಡ್ರಿ ಅದನ್ನು, ಅರೆ ಅರೆ ಬೇಡ ಬಿಡು ಹಂಗಾರೆ ಬೆಳ್ಳಿದ ಯಾಕೋ ಬೇಡ ಅಂತಾರೆ, ಅದು ಹಿತ್ತಾಳಿ ತಟ್ಟೆ ತೊಗೊಂಡೆ. ಗಂಡ ಹೇಳಿದ ಆಚಾರ ಅದನ್ನು ಮುಟ್ಟಬೇಡಿ ಅಂದ. ಆಮೇಲೆ ನಾನು ಕೇಳಿದೆ ನಿಮ್ಮಿಂದ ಏನು ಸಮಸ್ಯೆ ಅಂತ, ಇಲ್ಲ ಆಚಾರ್ಯ ಹೊಸ ದೀಪಾವಳಿ ಏನೋ ನಾವು ಬೆಳ್ಳಿ ತೊಗೊಂಡಿದ್ವಿ, ಆ ಬೆಳ್ಳಿ ಆರತಿ ತಟ್ಟೆ ಒಳಗೆ ನೀಲಂಜನ ಆರತಿ ಮಾಡೋಣ ಅಂತ. ನಾನು ನನ್ನ ಹೆಂಡತಿ ಹೇಳ್ತಾಳೆ, ಇಲ್ಲ ನಮ್ಮಪ್ಪ ಈ ಹಿತ್ತಾಳಿ ತಟ್ಟೆ ಆರತಿ ನೀಲಂಜನ ಕೊಟ್ಟಿದ್ದಾನೆ, ಈ ಹೊಸ ಬೆಳ್ಳಿ ತಟ್ಟೆ ಬಂದ ಕೂಡಲೇ ನಮ್ಮ ಅಪ್ಪ ಕೊಟ್ಟದ್ದು ಮರೆತು ಬಿಡೋದ, ಅದಕ್ಕಾಗಿ ಇದೇ ತಟ್ಟೆಯಲ್ಲಿ ಆರತಿ ಮಾಡೋಣ ಅಂತ ಅವಳ ಹಠ. ಈಗೆಲ್ಲ ಬೆಳ್ಳಿ ಕೊಡ್ತಾರೆ ಪಾಪ, ಅವಾಗೆಲ್ಲ ಭಾಳ ಕಷ್ಟ ಇತ್ತು. ಸರಿ ಆಯಿತು ಅಂತ ಹೇಳಿ ನಾನೇನು ಮಾಡಿದೆ, ಹಾಗೆ ಏನು ಈ ಸಮಸ್ಯೆ ಪರಿಹಾರ ಮಾಡೋದು ಹೇಗೆ, ಅದಕ್ಕೆ ನಾನೇನು ಮಾಡಿದೆ, ಬೆಳ್ಳಿ ತಟ್ಟಿ ಆರತಿ ಇಲ್ಲ ನನಗೆ ಹಚ್ಚಿ ಅವನ ಕೈಯಾಗೆ ಕೊಟ್ಟೆ, ನೀನು ಹೊಸ ತಂದಿಯಲ್ಲಪ್ಪ ನೀ ಇದನ್ನು ಕೈಯಾಗ ತಗೋ ನೀ ಆರತಿ ಮಾಡು. ಹಿತ್ತಾಳಿ ಆರತಿ ತಟ್ಟೆ ನೀಲಂಜನ
ಅವಳ ಕೈ ಒಳಗೆ ಕೊಟ್ಟೆ, ಯಾಕಂದ್ರೆ ನಿಮ್ಮಪ್ಪ ಭೂಮಿ ಭಾಂಡಿಯಲ್ಲಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ನೀನು ಆರತಿ ಮಾಡು, ನೀವೇನು ಮಾಡ್ತೀರಿ ಆಚಾರ, ನಾನು ಮಂಗಳಾರತಿ ಮಾಡ್ತೀರಿ ಅಂತ ಹೇಳಿ ಮಂಗಳಾರತಿ ಮಾಡಿ ಬಂದೆ. ಯಾಕೆಂದರೆ ಈ ಪಿತೃಗೇಹ ಕೌತುಕ ಇದೆಯಲ್ಲ, ಎಂತಹ ಅಪ್ಪಯ್ಯ ದೀಕ್ಷಿತರು, ಅವ್ರ ಹೆಂಡತಿ ಹೆಸರು ಲಚ್ಚಮ್ಮ ಲಕ್ಷ್ಮಿ ಅಂತ ಅವಳ ಹೆಸರು, ಲಕ್ಷ್ಮೀಬಾಯಿ ಅಂತ ಲಚ್ಚಮ್ಮ ಲಚ್ಚಮ್ಮ ಅಂತ ಕರೀತಿದ್ರು. ಅಪ್ಪಯ್ಯ ದೀಕ್ಷಿತರು ಹೊರಟ್ರೆ ಹಿಂದೆ 200-300 ಜನ ಶಿಷ್ಯರು, ಏನು ಮಹಾ ದೊಡ್ಡ ವೇದಾಂತಿಗಳು. ಒಂದು ದಿವಸ ಪಾಪ ಹೆಂಡತಿ ಊರಿಗೆ ಹೋಗಿದ್ರಂತೆ, ಹೋದಾಗ ಊರಿನ ಕಟ್ಟೆ ಮೇಲೆಲ್ಲ ಕೂತಿದ್ರಲ್ಲ ಅವರೆಲ್ಲ, ಇವ್ರು ನದಿಗೆ ಸ್ನಾನಕ್ಕೆ ಹೋಗಬೇಕಾಗಿತ್ತು, ಅಪ್ಪಯ್ಯ ದೀಕ್ಷಿತ ದೊಡ್ಡ ವಿದ್ವಾಂಸರು, ಹೋಗುವಾಗ ಎಲ್ಲ ಕಟ್ಟೆ ಮೇಲೆ ಕೂತ್ಕೊಂಡವರೆಲ್ಲ ಅಂದ್ರಂತೆ, ಏ ಲಚ್ಚಮ್ಮನ ಗಂಡ ಲಚ್ಚಮ್ಮನ ಗಂಡ ಹೊಂಟ ನೋಡು ಲಚ್ಚಮ್ಮನ ಗಂಡ ಅಂತಿದ್ರಂತೆ. ಶಿಷ್ಯರೆಲ್ಲ ಕೇಳಿ, ಇಡೀ ಅಖಂಡ ಭಾರತದೊಳಗೆ ಅಪ್ಪಯ್ಯ ದೀಕ್ಷಿತರು ಅಂತ ಪ್ರಸಿದ್ಧ, ಆದರೆ ಈ ಗ್ರಾಮದಲ್ಲಿ ಮಾತ್ರ ಲಚ್ಚಮ್ಮನ ಗಂಡ ಅಂತಲೇ ಕರೀತಾರಲ್ಲ ಸ್ವಾಮಿ ಯಾಕೆ ಅಂತ ಕೇಳಿದ್ರಂತೆ. ಅದಕ್ಕಾಗಿ ಅಪ್ಪಯ್ಯ ದೀಕ್ಷಿತರು ಹೇಳಿದ್ರಂತೆ, ಅಸ್ಮಿನ್ ಗ್ರಾಮೇ ಲಚ್ಚಮ್ಮ ಪ್ರಸಿದ್ಧ ನತು ಅಪ್ಪಯ್ಯ ದೀಕ್ಷಿತ ಅಂದ್ರಂತೆ. ಈ ಗ್ರಾಮದಲ್ಲಿ ಅವಳೇ ಪ್ರಸಿದ್ಧ, ಅವಳ ಹೆಸರಿಂದೇ ನನಗೆ ಕರಿಬೇಕು, ಯಾಕಂದ್ರೆ ಅವ್ರ ತವರು ಮನೆ ಇದು. ಹಾಗೆ ಪಿತೃಗೇಹ ಕೌತುಕ ಅಂಬೋದು ಸರ್ವಥಾ ಎಲ್ಲರಿಗಿರೋದೆ, ಶೋಭನಮೇವ ಶೋಭನೆ. ಆದರೆ ಮುಂದೆ ಏನಾಗ್ತದೆ ಗೊತ್ತಾ, ಅಲ್ಲಿ ಹೋದದ್ದಾದರೆ ಅನಾಹುತಾಪ್ಯಭಿಯಂತ ಬಂದುಷು, ನೀನು ಹೋಗೋದು ಸರಿಯಾದದಲ್ಲ, ದೊಡ್ಡ ಅನಾಹುತ ಆಗ್ತದೆ. ಯಾಕೆ ಅಂದರೆ ಇದೆಲ್ಲ ಈ ಕತೆ ಹೇಳ್ತಾನೆ, ಹಿಂಗೆಲ್ಲ ಆಯಿತು ನಿಮ್ಮಪ್ಪ ಕೋಪನಿಂದ ಇಷ್ಟೆಲ್ಲ ಬೈದ ಅಂದ. ಹೌದ್ರಿ, ನೀವು ನಮಸ್ಕಾರ ಮಾಡಿದರೆ ಏನಾಗ್ತಿತ್ತು, ಹೆಣ್ಣು ಕೊಟ್ಟ ಮಾವ ಎಷ್ಟೇ ಆದರೂ ವಿಶೇಷವಾಗಿರ್ತಕ್ಕಂಥದ್ದು, ಅಂತಹ ಹೆಣ್ಣು ಕೊಟ್ಟ ಮಾವಿಗೆ ನೀವು ನಮಸ್ಕಾರ ಮಾಡದೆ ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದಲ್ಲ. ಅದಕ್ಕಾಗಿ ಹೇಳ್ತಾರೆ, ನಮಸ್ಕಾರ ಮಾಡಬೇಕು ಅಂದರೆ ಏನು ಎದ್ದು ಹೋಗಿ ಕಾಲು ಹಿಡಿದೇ ನಮಸ್ಕಾರ ಮಾಡಬೇಕು ಅಂತಲ್ಲ. ನಮ್ಮಪ್ಪ ಇದ್ದಾರೆ ಬ್ರಹ್ಮದೇವರು, ಬ್ರಹ್ಮದೇವರಿಗೆ ನಮಸ್ಕಾರ, ನಿಮ್ಮಪ್ಪರಿಗೂ ಗೌರವ ಕೊಟ್ಟಿದ್ದೇನೆ ಇಲ್ಲ ಅಂತಲ್ಲ. ವಿಧೀಯತೆ ಸಾಧು ಮಿತಸ್ಸು ಮಧ್ಯಮೇ ಪ್ರಾಜ್ಞೈ ಪರಸ್ಮಾಯ ಪುರುಷಾಯ ಚೇತಸೇ ಗುಹಾಶಯಾಯ ಇವನ ದೇಹ ಮಾನಿನಿ. ನಮಸ್ಕಾರ ಅಂದರೆ ಏನಂತ ತಿಳ್ಕೊಂಡಿದೆ, ಈ ದೇಹಕ್ಕೆ ನಮಸ್ಕಾರವಲ್ಲ, ಒಳಗಡೆ ಇರತಕ್ಕಂತಹ ಸಾಕ್ಷಾತ್ ಭಗವಂತ ಅವರಿಗೆ ನಮಸ್ಕಾರ. ಇದರ ಬಗ್ಗೆ ಹೇಗೆ ಅರ್ಥೈಸಿಕೊಳ್ಳಬೇಕು, ನಮಗಿಂತಲೂ ಕೆಳಗಿನವರಿಗೆ ನಮಸ್ಕಾರ ಮಾಡುವಾಗ ಅವರಲ್ಲಿ ಇರತಕ್ಕಂತಹ ಭಗವಂತನಿಗೆ ನಮಸ್ಕಾರ, ನಮಗಿಂತ ದೊಡ್ಡವರು ಅಂತ ಹೋಗಿ ಸ್ವಾಮಿಗಳು ನಮಸ್ಕಾರ ಮಾಡಿ, ಸ್ವಾಮಿ ಇದು ನಿಮ್ಮ ದೇಹಕ್ಕಲ್ಲ ಒಳಗಡೆ ಇರೋ ದೇವರಿಗೆ ಅಂತ ಅನ್ನಬಾರದು. ಸ್ವಾಮಿಗಳ ವಿಶೇಷವಾದ ಅವರಿಗೂ ನಮಸ್ಕಾರ, ಅಲ್ಲಿರ್ತಕ್ಕಂತಹ ಭಗವಂತನ ಸನ್ನಿಧಾನಕ್ಕೆ. ಪರಮಹಂಸ ಆಶ್ರಮೇ ವ್ಯವಸ್ಥಿತಾನಾಂ ಮನಮೃಗ್ಯದಾಶಿಷೆ, ವಿಶೇಷ ಸನ್ನಿಧಾನ ಯತಿಗಳಲ್ಲಿ ಇರ್ತದೆ, ಜ್ಞಾನಿಗಳಲ್ಲಿ ಇರ್ತದೆ. ಅಧಿಷ್ಠಾನ ದೊಡ್ಡದಿದ್ದರೆ ಅದಕ್ಕೆ ಪೂರ್ಣ ನಮಸ್ಕಾರ, ಅಧಿಷ್ಠಾನ ನೀಚವಾಗಿದ್ದರೆ ಭಗವಂತನಿಗೆ ನಮಸ್ಕಾರ. ಈ ತರಹದ ಅನುಸಂಧಾನದ ಕ್ರಮ ಇರಬೇಕು ಅಂತ ತಿಳಿಸಿಕೊಡ್ತಾರೆ. ಹಾಗೆ ರುದ್ರದೇವರು ಇಷ್ಟೆಲ್ಲ ಹೇಳಿರೋ ಸಹಿತ ಕೇಳಿಲ್ಲ. ಸತೀದೇವಿ ಹಣ ಹಿಡಿದುಕೊಂಡು ಹೋಗ್ತಾಳೆ, ಅವಳ ಜೊತೆಗೆ ನಂದಿಯನ್ನು ಎಲ್ಲ ಕಳಿಸಿಕೊಟ್ಟ ಪರಮಾತ್ಮ. ಅಲ್ಲಿ ಹೋದ ಮೇಲೆ ರುದ್ರನಿಗೆ ಹವಿಸ್ಸನ್ನು ಕೊಡಬೇಕು, ಯಾಕಂದರೆ ಎಲ್ಲ ಯಜ್ಞದ ಕಣೆಯಲ್ಲಿ ತ್ರಂಬಕಂ ಯಜಾಮಗೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವ ಅರುದ್ರ ಭಾಗಂ. ರುದ್ರದೇವರಿಗೆ ಹವಿಸ್ಸು ಕೊಡಬೇಡಿ ಅಂದ. ಅವನು ದೇವರೇ ಅಲ್ಲ, ಅವನಿಗ್ಯಾಕೆ ಹವಿಸ್ಸು ಕೊಡಬೇಕು ಅಂದ ದಕ್ಷ ಪ್ರಜಾಪತಿ. ಕೋಪ ತಡೆದುಕೊಳ್ಳಿಕ್ಕಾಗಲಿಲ್ಲ. ನೋಡಿ, ಅಲ್ಲಿ ಪಿತೃಗೇಹ ಕೌತಕ ಇರತಕ್ಕಂತಹ ಸಾಕ್ಷಾತ್ ಸತೀದೇವಿ, ಇಲ್ಲಿ ಗಂಡನಿಗೂ ಅಂದರೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ ಅವಳಿಗೆ. ಅದಕ್ಕಾಗಿ ಅವಳಂತಾಳೆ, ಯದಕ್ಷರಂ ನಾಮ ಗಿರೇರಿ ತಂಡ್ರಣಂ ಸಕೃತ್ಸ ಸಂಘಾತ್ ಅಘಮಾಶು ಹಂತಿ ತತ್. ಏನು ನನ್ನ ಗಂಡನ ಹೆಸರು ಶಿವ ಅಂತ, ಶಿವ ಅಂದರೆ ಮಂಗಲ ಅಂತ ಅರ್ಥ. ಆ ಎರಡು ಹೆಸರು ತೆಗೆದುಕೊಂಡ್ರೆ ಸಾಕು, ಎಲ್ಲರಿಗೂ ಮಂಗಲ ಆಗ್ತದೆ. ಪವಿತ್ರ ಕೀರ್ತಿಂ ತಮಲಂಘ ಶಾಸನಂ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ. ಅದಕ್ಕಾಗಿ ಯತ್ಪಾದ ಪದ್ಮಂ ಮಹತಾ ಮನೋಲಿಭಿ, ಅವನ ಪಾದ ಸೇವೆಯನ್ನು ಮಾಡ್ತಕ್ಕಂತಹ ನಾನಿದ್ದೇನೆ, ನನ್ನ ಮುಂದೆನೇ ಈ ತರಹ ಮಾತನಾಡ್ತೀಯಲ್ಲ, ಇದು ಸರಿಯಾದದ್ದಲ್ಲ. ತಂದೆಗೆ ಸರಿಯಾದ ಉತ್ತರವನ್ನು ಕೊಡ್ತಾಳೆ. ಇಂತಹ ತನ್ನ ಗಂಡನಿಗೆ ಅಪಮಾನವಾದ ಸ್ಥಳದಲ್ಲಿ ನಾನು ಇರೋದಿಲ್ಲ ಅಂತ ಹೋಗಿ ಯಜ್ಞದಲ್ಲಿ ಅವಳು ವಿಶೇಷವಾಗಿ ಅವಳದೇ ತೇಜಸ್ಸಿನ ಶಕ್ತಿ, ಅಂತಹ ಅದ್ಭುತವಾದ ತೇಜಸ್ಸು ಶಕ್ತಿ ಸಮರ್ಪಿತಳಾಗಿದ್ದಾಳೆ. ಆದರೆ ಯಾವಾಗ ಸತೀದೇವಿ ಹೋದ್ಲು ಅಂತ ಗೊತ್ತಾಯಿತು, ರುದ್ರದೇವರಿಗೆ ಕೋಪ ಬಂದಿದೆ. ನರ್ತನ ಮಾಡಿದರು, ವೀರಭದ್ರನನ್ನು ನರ್ತನ ಮಾಡ್ತಾ ಒಂದು ಕೂದಲನ್ನು ಕೆಳಗಡೆ ತಕ್ಕಂತ ಅಪ್ಪಳಿಸಿದರು. ದೊಡ್ಡದ ವೀರಭದ್ರನನ್ನು ಸೃಷ್ಟಿ ಮಾಡಿದ್ದಾರೆ. ಆ ವೀರಭದ್ರ ನೇರವಾಗಿ ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಬಂದ, ಎಲ್ಲ ಸಹಿತ ನಾಶವನ್ನು ಮಾಡಿದ್ದಾರೆ. ನಾಶ ದಕ್ಷ ಪ್ರಜಾಪತಿಯ ಶಿರಚ್ಛೇದನ ಮಾಡಿದರು. ಅದರ ವ್ಯಾಖ್ಯಾನಕಾರರು ಬರೀತಾರೆ, ದಕ್ಷ ಪ್ರಜಾಪತಿ ವೀರಭದ್ರನಿಗಿಂತಲೂ ವಿಶಿಷ್ಟರಾದವು. ಹೇಗೆ ಸಾಧ್ಯ? ರುದ್ರದೇವರು ವೀರಭದ್ರನಲ್ಲಿ ಪ್ರವೇಶ ಮಾಡಿದ್ರಂತೆ, ಆವಾಗ ಮಾತ್ರ ದಕ್ಷ ಪ್ರಜಾಪತಿ. ಯಾಕಂದರೆ ರುದ್ರದೇವರ ಸ್ಥಾನ ಬಹಳ ಶ್ರೇಷ್ಠವಾದದ್ದು, ಉನ್ನತವಾಗಿರ್ತಕ್ಕಂತಹ ಸ್ಥಾನ. ಹೀಗಾಗಿ ಒಳಗಡೆ ರುದ್ರದೇವರು ಪ್ರವೇಶ ಮಾಡಿದ ಮೇಲೆ ದಕ್ಷ ಪ್ರಜಾಪತಿಯ ಶಿರಚ್ಛೇದನ ಮಾಡಲಿಕ್ಕೆ ಸಾಧ್ಯವಾಯಿತು. ಮುಂದೆಲ್ಲ ಗೊತ್ತು, ಅನಂತರದ ಮೇಷದ
ಸ್ಥಿರವನ್ನು ತಂದು ಹಾಕಿ ಯಜ್ಞವನ್ನು ಪರಿಪೂರ್ಣ ಮಾಡ್ತಾರೆ. ಆವಾಗ ಮಾವ ಕೇಳಿಕೊಂಡ, ನನ್ನಿಂದ ಸರ್ವತಾ ಅಪರಾಧವಾಯಿತು ಅಂತ ಅನೇಕ ದೇವತೆಗಳು ಸ್ತೋತ್ರ ಮಾಡಿದ್ದಾರೆ. ಕೊನೆಗೆ ಯಜ್ಞ ಪರಿಪೂರ್ಣವಾಯಿತು, ಕೊನೆಗೆ ಭಗವಂತ ಪ್ರಕಟನಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ ಅಂತ ಹೇಳಿ ನಾವು ಇಲ್ಲಿ ಕೇಳುತ್ತೇವೆ. ಅನಂತರದಲ್ಲಿ ಬರ್ತಕ್ಕಂತಹ ಕಥೆ ಉತ್ಥಾನಪಾದರಾಜನ ಕಥೆ. ಉತ್ಥಾನಪಾದನ ನೋಡಿ, ಹೆಸರೇ ಹೇಳ್ತದೆ ಉತ್ಥಾನಪಾದ. ಉತ್ಥಾನಪಾದ ಹೇಗೆ ಅಂದರೆ ಕಾಲು ಮೇಲೆ ತಲೆ ಕೆಳಗೆ ಅಂತರ್ಥ. ಅಂದರೆ ಬುದ್ಧಿ ಬಹಳ ಕಡಿಮೆ, ಇನ್ನೊಬ್ಬರು ಹೇಳಿದ್ದೇ ಕೇಳೋದು ಅಂತರ್ಥ. ಅವನಿಗೆ ಇಬ್ಬರು ಹೆಂಡತಿಯರು, ಒಬ್ಬಳು ಸುನೀತಿ ಇನ್ನೊಬ್ಬಳು ಸುರುಚಿ. ಏನು ಅಂದರೆ ಸುರುಚಿಯನ್ನು ಹತ್ತಿರದಲ್ಲಿ ಇಟ್ಟುಕೊಂಡ, ಸುನೀತಿಯನ್ನು ದೂರ ಇಟ್ಟ. ಸುನೀತಿಯ ಮಗನೇ ಸಾಕ್ಷಾತ್ ಧ್ರುವರಾಜರು, ಸುರುಚಿಯ ಮಗನೇ ಸಾಕ್ಷಾತ್ ಉತ್ತಮ. ನಾವು ಹಾಗೆ ಉತ್ಥಾನಪಾದರೇ. ಇದು ಉತ್ಥಾನಪಾದರ ಕಥೆಯಲ್ಲ, ಇದು ನಮ್ಮದೇ ಕತೆ. ಯಾಕೆಂದರೆ ಉತ್ಥಾನಪಾದ ಹೇಗೆ ಅಂದರೆ, ನಮ್ಮಂತಹ ಉತ್ಥಾನಪಾದರು ಸುರುಚಿಯನ್ನು ಮನೆಯಲ್ಲಿ ಇಟ್ಟುಕೊಂಡಿರ್ತೇವೆ. ನಮಗೆ ರುಚಿಯಾದ ವಸ್ತು ಅದೆಲ್ಲ ಮನೆಯಲ್ಲಿ ಇಟ್ಟುಕೊಂಡಿರ್ತೇವೆ. ನಿಷಿದ್ಧಾನಾಂ ತ್ಯಾಗಾತ್, ನಿಷಿದ್ಧವಾದದ್ದನ್ನು ತ್ಯಾಗ ಮಾಡಿ ಅಂದರೆ ಮುದ್ದಾಮ್ ಇಟ್ಟುಕೊಂಡಿರ್ತೇವೆ. ಆದರೆ ಸುನೀತಿ ಇದೆಯಲ್ಲ, ಅದನ್ನು ಊರು ಹೊರಗೆ ಇಟ್ಟಿರ್ತೇವೆ. ಆದರೆ ಏನಾಯಿತು, ಧ್ರುವರಾಜರು ಒಮ್ಮೆ ಹೋಗಿ ತಂದೆಯ ತೊಡೆ ಮೇಲೆ ಕುಳಿತುಕೊಂಡು, ನಿಮಗೆಲ್ಲ ಕತೆ ಗೊತ್ತುಂಟು. ಆವಾಗ ಸುರುಚಿ ಬಂದು ಎಳೆದು ಹಾಕ್ತಾಳೆ. ಧ್ರುವರಾಜರು ತಪಸ್ಸಿಗೆ ಹೋಗ್ತಾರೆ. ಓಂ ನಮೋ ನಾರದರ ಉಪದೇಶದಂತೆ ನಾರದರು ಅಂತಾರೆ, ನೀನಿನ್ನೂ ಆಟ ಆಡೋ ಹುಡುಗಲ್ಲಪ್ಪ, ನೀನ್ಯಾಕೆ ತಪಸ್ಸು ಮಾಡಲಿಕ್ಕೆ ಬಂದಿದ್ದೀಯಾ ಅಂತ. ಏ ನಮ್ಮಮ್ಮ ಹೇಳಿದಾಳೆ ನಾನು ಬಿಡೋದಿಲ್ಲ, ನನಗೇನೇ ಇದ್ರು ನನಗೆ ಉಪದೇಶ ಮಾಡಿ ಅವಶ್ಯವಾಗಿ ನಾನು, ಧ್ರುವರಾಜರು ಹೇಳ್ತಾರೆ ನಾನು ಅವಶ್ಯವಾಗಿ ತಪಸ್ಸು ಮಾಡ್ತೇನೆ ಅಂತ ಹೇಳಿದಾಗ ನಾರಾಯಣ ವಿಶೇಷವಾಗಿ ಓಂ ನಮೋ ಭಗವತಿ ನಾರಾಯಣ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಆವಾಗ ಅಖಂಡವಾಗಿ ಧ್ರುವರಾಜರು ತಪಸ್ಸನ್ನು ಮಾಡಿದ ಮೇಲೆ, ಆದರೆ ಒಂದು ಕೇಳ್ತಾರೆ ಧ್ರುವರಾಜರು, ಹೌದು ಭಗವಂತ ಹೇಗಿದ್ದಾನೆ ನನಗೆ ಅವನ ಬಗ್ಗೆ ಹೇಳಬೇಕು ಅಂದಾಗ ದೇವರು ಹೀಗಿದ್ದಾನೆ ಅಂತ ಎಲ್ಲವೂ ಸಹಿತ ಹೇಳ್ತಾರೆ. ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಂಖಚಕ್ರ ಗದಾಪತ್ಮೀರಭಿವ್ಯಕ್ತ ಚತುರ್ಭುಜಂ ಕಿರೀಟಂ ಕುಂಡಲೀನಂ ಕೇಯೂರವಲಯಾನ್ವಿತಂ ಕೌಸ್ತುಭಾಭರಣಗ್ರೀವಂ ಪೀತಕೌಶೇಯವಾಸಸಂ. ಈ ತರಹ ಸುಂದರ ಭಗವಂತನ ರೂಪ ಇದೆ. ಅವನ ಪ್ರಕಟನಾದ ಮೇಲೆ, ವಿಶೇಷವಾಗಿ ಅಖಂಡ ತಪಸ್ಸು ಮಾಡಿದ ಮೇಲೆ ಭಗವಂತ ಪ್ರಕಟನಾದ. ಪ್ರಕಟನಾದ ಮೇಲೆ ಧ್ರುವರಾಜರು ಏಳು ಧ್ರುವ ಅಂತ ಎಬ್ಬಿಸ್ತಾರೆ. ಭಗವಂತ ನಿನಗೆ ಏನು ಬೇಕು ಕೇಳು, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ಧ್ರುವರಾಜರು ಭಗವಂತನನ್ನು ನೋಡಿ, ಇನ್ನೂ ಚಿಕ್ಕ ಬಾಲಕ, ಏನು ಕೇಳಬೇಕು, ಮಾತೇ ಬರ್ತಿಲ್ಲ. ಕಮಲ ಇರ್ತಕ್ಕಂತಹ ಶಂಖವನ್ನು ಭಗವಂತ ಧ್ರುವರಾಜರ ಕಪೋಲಕ್ಕೆ ಸ್ಪರ್ಶ ಮಾಡಿದರೆ, ಯೋಂತ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತಾಂ, ಯೋ ಅಂತಹ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶಹಸ್ತಚರಣ ಶ್ರವಣತ್ವಗಾಧೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ದೇವರ ಸರ್ವಶಕ್ತಿ ವಿಶೇಷವಾದ ಭಗವಂತನ ಅನುಗ್ರಹ ನಮ್ಮ ಒಳಗಡೆ ಎಲ್ಲ ಚೈತನ್ಯವನ್ನು ತಂದುಕೊಡತಕ್ಕಂಥದ್ದೇ ಅದು. ಈ ಶರೀರದೊಳಗೆ ದೇವರ ಅನುಗ್ರಹ ಇಲ್ಲ ಅಂತಾದರೆ ಸರ್ವಥಾ ಸರ್ವತ ಏನೋ ಮಾಡಿ, ಇಡೀ ಪ್ರಾಣಿಗಳಿಗೆ, ಸಮಸ್ತ ಪ್ರಾಣಿಗಳಿಗೆ, ಅಖಂಡವಾದ ಭೂಮಂಡಲಕ್ಕೆ ಚೈತನ್ಯವನ್ನು ಕೊಡುವುದೇ ಪರಮಾತ್ಮ. ಅಂತಹ ಅಂತರ್ಯಾಮಿಯಾಗಿ ಭಗವಂತ ಒಳಗಡೆ ಪ್ರವೇಶ ಮಾಡಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಪ್ರಾರ್ಥನೆಯನ್ನು ಧ್ರುವರಾಜರು ಭಗವಂತನ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಭಗವಂತ ಹೇಳಿದ, ವೇದಾಹಂತೆ ವ್ಯವಸಿತಂ ಹೃದಯ ರಾಜನ್ಯ ಬಾಲಕ, ಬಹಳಷ್ಟು ಪ್ರಶಂಸೆ ಮಾಡಿದ. ಮಾಡಿ ಹೇಳ್ತಾನೆ, ನಿನಗೆ ದೊಡ್ಡದಾದ ಪದವಿ ಸಿಗ್ತದೆ, ನೀನೇನು ತಲೆ ಕೆಡಿಸೋಬೇಡ, ಹೋಗು ನೀನೇ ರಾಜ್ಯಭಾರವನ್ನು ಮಾಡು. ನಿನ್ನ ತಾಯಿ ನಿನ್ನ ತಂದೆ ಎಲ್ಲರೂ ನಿನ್ನ ಪ್ರೀತಿ ನೋಡಿಕೊಳ್ತಾರೆ. ಸಾವಿರಾರು ವರ್ಷಗಳ ಕಾಲ ಅಖಂಡ ರಾಜ್ಯಭಾರವನ್ನು ಮಾಡು, ಕೊನೆಯಲ್ಲಿ ನಿನಗೆ ಶ್ರೇಷ್ಠವಾದ ಧ್ರುವ ಪದವಿಯನ್ನು ಕೊಡ್ತೇನೆ ಅಂತ ಹೇಳಿ ಜ್ಯೋತಿಷಾಂ ಚಕ್ರಮಾಹಿತಂ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾನೆ. ಈ ಕಡೆಗೆ ಬಂದು ನಾರದರು ಹೇಳ್ತಾರೆ, ಉತ್ಥಾನಪಾದ ಇನ್ನೂ ಮನೆಯಲ್ಲಿ ಕೂತ್ಕೊಂಡಿಲ್ಲೋ, ನಿನ್ನ ಮಗ ಸಾಕ್ಷಾತ್ ಧ್ರುವರಾಜರು ಭಗವಂತನ ಅನುಗ್ರಹ ಪಡ್ಕೊಂಡು ಬರ್ತಾ ಇದ್ದಾರೆ. ತಕ್ಷಣದಲ್ಲಿ ಉತ್ಥಾನಪಾದ ರಾಜ ಬಂದು ಮಗನನ್ನು ಸ್ವಾಗತ ಮಾಡಿ ಆನೆ ಮೇಲೆ ಕುಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾನೆ. ಆದರೆ ಧ್ರುವರಾಜರ ಸೌಜನ್ಯ ಸಹೃದಯತೆ ಎಷ್ಟು ಅಂದರೆ, ತನ್ನ ತಮ್ಮನನ್ನು ಕರೆದುಕೊಂಡು ಕೂಡಿಸಿಕೊಂಡು ಉತ್ತಮನನ್ನು ಅಖಂಡವಾಗಿ ರಾಜ್ಯಭಾರವನ್ನು ಮಾಡ್ತಾನೆ. ಕೊನೆಯಲ್ಲಿ ಆ ಉತ್ತಮನನ್ನು ಯಕ್ಷರು ನಾಶ ಮಾಡಿದಾಗ, ಯಕ್ಷರ ಜೊತೆಗೆ ಅನೇಕ ದಿನಗಳ ಕಾಲ ಹೋರಾಟ ಮಾಡಿದ. ಕೊನೆಯಲ್ಲಿ ಮುಂದೆ ಧ್ರುವರಾಜರು ವಿಶಿಷ್ಟವಾಗಿರ್ತಕ್ಕಂತಹ ಕೊನೆಯಲ್ಲಿ ಸ್ವಯಂಭೂ ಮನುವೆ ಬಂದು
ಆ ಯುದ್ಧವನ್ನು ತಡಿತಕ್ಕಂಥದ್ದು. ಕೊನೆಗೆ ಧ್ರುವರಾಜರು ಶ್ರೇಷ್ಠವಾಗಿರ್ತಕ್ಕಂತಹ ಪದವಿಯನ್ನು ಪಡಿತಕ್ಕಂಥದ್ದು. ಆದರೆ ಧ್ರುವರಾಜರು ಹೇಳ್ತಾರೆ, ನಾನು ಆ ಪದವಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಅಮ್ಮನ ಕರ್ಕೊಂಬರ್ತೇನೆ ಸುನೀತಿಯನ್ನು. ಆವಾಗ ಅಲ್ಲಿರ್ತಕ್ಕಂತಹ ದೂತರು ಹೇಳ್ತಾರೆ, ನಿಮ್ಮಮ್ಮ ಮುಂದಿನ ವಿಮಾನದಲ್ಲೇ ಹೋಗ್ತಾ ಇದ್ದಾಳೆ ಅಂತ. ಮಕ್ಕಳನ್ನು ಯೋಗ್ಯ ದಾರಿಗೆ ತೆಗೆದುಕೊಂಡು ಬಂದರೆ ತಾಯಿಗೆ ಎಂತಹ ಸ್ಥಾನ ಸಿಗ್ತದೆ ಅನ್ನೋದಕ್ಕಾಗಿ ಧ್ರುವರಾಜರೇ ಪ್ರತ್ಯಕ್ಷ ಸಾಕ್ಷಿ, ಅದೇ ಸುನೀತಿ. ಅಂತಹ ಸುನೀತಿ ಹೇಗೆ ಮುಂದೆ ಸಾಕ್ತಾ ಇದ್ದಾಳೆ, ಅದೇ ತರಹದಲ್ಲಿ ನಾವು ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟದ್ದೇ ಆದರೆ ಶ್ರೇಷ್ಠವಾಗಿರ್ತಕ್ಕಂತಹ ವಿಶೇಷವಾದ ಪ್ರಜೆಗಳನ್ನು ಜಗತ್ತಿಗೆ ಕೊಡಬಹುದು ಅನ್ನುವಂತಹ ವಿಷಯವನ್ನು ಸಹಿತ ನಮಗೆ ನಿರೂಪಣೆ ಮಾಡಿಕೊಡ್ತದೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಅದೇ ವಂಶದಲ್ಲಿ ವೇಣ ಅಂತ ಬರ್ತಾನೆ, ಅತ್ಯಂತ ನಾಸ್ತಿಕ. ಆದರೆ ಆ ವೇಣನನ್ನೇ ಎಲ್ಲ ಬ್ರಾಹ್ಮಣರು ಸಂಹಾರ ಮಾಡಿ ಅವನ ಬಲಭುಜವನ್ನು ಮಥನ ಮಾಡಿದಾಗ ಪೃಥುಚಕ್ರವರ್ತಿ ಹುಟ್ಟುತ್ತಾನೆ. ಪೃಥುಚಕ್ರವರ್ತಿ ಸಾಕ್ಷಾತ್ ಭಗವಂತನ ವಿಶಿಷ್ಟವಾದ ರೂಪ. ಆ ಪೃಥುಚಕ್ರವರ್ತಿ ಇವತ್ತು ಏನಾದರೂ ನಮಗೆ ಈ ಎಲ್ಲ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸೇಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಎಲ್ಲ ಡಿಪಾರ್ಟ್ಮೆಂಟ್ಗಳು ಹುಟ್ಟಿಕೊಂಡಿದೆ ಅಂದರೆ ಅದು ಪೃಥುಚಕ್ರವರ್ತಿಯ ಕಾಲದಲ್ಲೇ. ಹೇಗೆ ಕಂದಾಯವನ್ನು ಸ್ವೀಕಾರ ಮಾಡಬೇಕು ಅಂತ ಪೃಥುಚಕ್ರವರ್ತಿಯೇ ಹೇಳಿತ್ತು. ಪ್ರಜಾನಾಂ ಶಮಲಂಭುಂಕ್ತೆ, ಪ್ರಜೆಗಳಿಂದ ಕರವನ್ನು ಸ್ವೀಕಾರ ಮಾಡಿ ಅವರಿಗೆ ಅನುಕೂಲ ಮಾಡದೆ ನಾವು ಬರೇ ಪ್ರಜೆಗಳಿಂದ ಹಣವನ್ನು ಸ್ವೀಕಾರ ಮಾಡಿದರೆ ಸರಿಯಾದದಲ್ಲ ಅಂತ ಪೃಥುಚಕ್ರವರ್ತಿ. ಹಾಗೆ ಅದ್ಭುತವಾದ ಪೃಥುಚಕ್ರವರ್ತಿಯ ಇಡೀ ಅಖಂಡ ರಾಜ್ಯ ಇದೆಯಲ್ಲ, ಅತ್ಯಂತ ಸಮೃದ್ಧಿಯಿಂದ ಕೂಡಿತ್ತು. ಹೀಗಾಗಿ ಆ ತರಹದ ಸುಭಿಕ್ಷೆಯಿಂದ ಇಡೀ ಪೃಥುಚಕ್ರವರ್ತಿ ಅಖಂಡವಾಗಿರ್ತಕ್ಕಂತಹ ರಾಜ್ಯಭಾರವನ್ನು ಪೃಥುಚಕ್ರವರ್ತಿ ಆಚರಣೆ ಮಾಡ ವಿಶೇಷವಾಗಿ ಆಳ್ತಾನೆ. ಸಾಕಷ್ಟು ಯಾಕಂದರೆ ಪೃಥುಚಕ್ರವರ್ತಿಯ ಯಾಕಂದರೆ ಅನೇಕರು ಅವನು ಸ್ತೋತ್ರ ಮಾಡ್ತಾರೆ ಒಂದೇ ಭಾಗದರೆಲ್ಲ. ಆವಾಗ ಆತ್ಮಪ್ರಶಂಸಾ ವರ್ಜನ ಪ್ರಕರಣ ಅಂತಲೇ ಮಾಡಿದ್ದಾರೆ. ಆ ಪೃಥುಚಕ್ರವರ್ತಿ ಹೇಳ್ತಾನೆ, ಏನು ಅಂದರೆ ನನ್ನ ಪ್ರಶಂಸೆಯನ್ನು ಮಾಡಬೇಡಿ, ನೀವು ಪ್ರಜೆಗಳು ಏನು ಅಂದರೆ ನಾನು ಹೇಳಿದಂತೆ ನೀವು ಧರ್ಮದ ಮಾರ್ಗದಲ್ಲಿ ಇದ್ದರೆ ಸಾಕು, ಅದೇ ಪ್ರಜೆಗಳು ಒಬ್ಬ ರಾಜನಿಗೆ ಕೊಡಬೇಕಾಗಿರ್ತಕ್ಕಂತಹ ಕರ. ಈ ತರಹದಲ್ಲಿ ಪೃಥುಚಕ್ರವರ್ತಿ ತನ್ನ ಪ್ರಜೆಗಳಿಗೆ ಉಪದೇಶ ಮಾಡಿ ನೋಡಿ, ಆ ಅವನೇ ಈ ಅಖಂಡವಾದ ಭೂಮಂಡಲವನ್ನು ಆಳಿದ್ದರಿಂದ ಇದಕ್ಕೆ ಪೃಥ್ವಿ ಅಂತ ಬಂತು. ಅಖಂಡವಾದ ಪ್ರಪಂಚವನ್ನು ಸುತ್ತು ಹಾಕಿದ, ಅವನು ಸುತ್ತು ಹಾಕಿದ ರಥದ ಗಾಲಿಯ ಹೊಡೆತಕ್ಕೆ ತಗ್ಗಾದದ್ದಕ್ಕೆ ಸಮುದ್ರಗಳಾಯಿತಂತೆ. ಅಷ್ಟು ಮಾತ್ರ ಅಲ್ಲ, ಪರ್ವತಗಳ ಸೃಷ್ಟಿಯಾಯಿತು. ಅಂತಹ ವೈಶಿಷ್ಟ್ಯವನ್ನು ಭಾಗವತ ಪೃಥುಚಕ್ರವರ್ತಿಯ ಬಗ್ಗೆ ಸುಂದರವಾಗಿ ನಿರೂಪಣೆ ಮಾಡಿಕೊಡ್ತದೆ. ಅದೇ ವಿಶೇಷವಾಗಿರ್ತಕ್ಕಂತಹ ಪೃಥ್ವಿನ ವಂಶದೊಳಗೆ ಬಂದಿರತಕ್ಕಂಥವರು ಪ್ರಾಚೀನ ಬರ್ಹಿ ಮಹಾರಾಜ, ಅವನ ಮಕ್ಕಳೇ ವಿಶೇಷವಾಗಿರ್ತಕ್ಕಂತಹ ಪ್ರಚೇತಸರು. ಇವರು ಏನು ಅಂದರೆ ಅತ್ಯಂತ ಕರ್ಮಠರು. ನಾರದರು ಇವರಿಗೆ ಉಪದೇಶ ಮಾಡ್ತಾರೆ. ಏನು ಅಂದರೆ ಭಾರೀ ಕರ್ಮಠರು. ಎಷ್ಟು ಕರ್ಮಠರು ಅಂದರೆ ಜ್ಞಾನದ ಕಡೆಗೆ ಅಭಿರುಚಿ ಕಡಿಮೆ, ಕರ್ಮದ ಕಡೆಗೆ ಬಹಳಷ್ಟು ಆಸಕ್ತಿ ಕೆಲವರಿಗೆ ಇರ್ತದೆ. ಜ್ಞಾನದ ಕಡೆಗೆ ಅಭಿರುಚಿ ಬಹಳ ಕಡಿಮೆ, ಬರೇ ಕರ್ಮದ ಬಗ್ಗೆ ಬಹಳಷ್ಟು ಆಸಕ್ತಿ. ಅದಕ್ಕೆ ಏನೋ ಮಡಿ ಮಡಿ ಎಂದು ಮೂರಡಿ ಹಾರಬೇಡ, ಮಡಿಯ ನೆಲೆ ಏನಾದರೂ ಬಲ್ಲಿರ ಬಲ್ಲಿರ ಅಂತ ದಾಸರು ಹೇಳಿದ್ದು ಅದು ಬೈಲಿಕ್ಕೆ ಹೇಳಿದ ಹಾಡಲ್ಲ. ಅದು ಜ್ಞಾನದ ಬಗ್ಗೆ ತಿಳಿಸಿಕೊಡುವುದಕ್ಕಾಗಿ ಹೇಳಿದ ಮಾತು. ಅಂದ ಮಾತ್ರಕ್ಕೆ ಮಡಿ ಮಾಡಬಾರದು ಅಂತಲ್ಲ. ನೋಡಿ, ಮಡಿ ಅಂದರೆ ಏನು? ಕನ್ನಡದಲ್ಲಿ ಸಾಯು ಅಂತ ಅರ್ಥ. ಮಡಿ ಎಂತಹ ಮಡಿ? ಕಾಯೇನ ವಾಚ ಕಾಯೇನ ವಾಚ ಮನಸ, ವಿಶೇಷವಾಗಿ ಮನಸ್ಸಿನಿಂದಲೂ ಮಾತಿನಿಂದಲೂ ಇಂದ್ರಿಯಗಳಿಂದ ಪರಿಶುದ್ಧನಾಗಿ ಕಾರ್ಯವನ್ನು ಮಾಡಬೇಕು ಅಂದರೆ ಮಾತ್ರ ಅದಕ್ಕೆ ಶುದ್ಧವಾದ ಮಡಿ ಅಂತಾರೆ. ಅದು ಕರ್ಮಾಚರಣೆಗಳು. ಕರ್ಮಾಚರಣೆಗಳು ಜ್ಞಾನಕ್ಕೆ ಸಾಧನವಾಗಿ, ಜ್ಞಾನದಿಂದ ಮೋಕ್ಷ ಹೊರತಾಗಿ ಕರ್ಮದಿಂದ ಮೋಕ್ಷವಲ್ಲ. ಹೀಗಾಗಿ ಕರ್ಮಗಳು ಜ್ಞಾನಕ್ಕೆ ಸಾಧನ, ಜ್ಞಾನ ಮೋಕ್ಷಕ್ಕೆ ಸಾಧನ. ಏನೇ ಮಾಡಿದರೂ ತಿಳಿದುಕೊಂಡು ಮಾಡಿ ಅನ್ನುವಂತಹ ಜ್ಞಾನದ ಪರಾಕಾಷ್ಠತೆಯನ್ನು ನಿರೂಪಣೆ ಮಾಡುವುದಕ್ಕಾಗಿ ನಾರದರು ಆ ಎಲ್ಲ ಅವರನ್ನು ಇಟ್ಟುಕೊಂಡು ಪ್ರಾಚೇತಸರ ಎಲ್ಲರ ಪ್ರಾಚೀನವರಿಗೆ ಆ ಮಕ್ಕಳನ್ನು ಎಲ್ಲ ಇಟ್ಟುಕೊಂಡು ಅವರಿಗೆ ಉಪದೇಶ ಮಾಡ್ತಾರೆ. ಅದೇ ಪುರಂಜನ ಉಪಾಖ್ಯಾನ. ಯಾಕಂದರೆ ನಮಗೆ ಮಡಿ ಕೆಲವರು ಕರ್ಮಠರಿರ್ತಾರೆ, ಪಾಪ ಯಾರೋ ಅವರು ಆಚಾರ ಪಾಪ ಹೆಂಡತಿ ಜೊತೆ ಮಾತಾಡ್ದಾಗ ಕೂತ್ಕೊಂಡಿದ್ರಂತೆ, ಹೆಂಡತಿ ಬಾಯಿಂದ ಏಂಜಲು ಸಿಡಿತು. ನಿತ್ಯ ಪಾಪ 108 ಕೂಡ ಸ್ನಾನ ಮಾಡೋರು, 108 ತಮಗೆ ಸ್ನಾನ ಮಾಡೋರು ಬಾವಿ ಮೇಲೆ. ಅಲ್ಲಿ ಪಾಪ ಬೆಂಗಳೂರೊಳಗೆ ಬಾವಿ ಒಳಗೆ ನೀರಿರೋದಿಲ್ಲ, ಪ್ರಶ್ನೆ ಬೇರೆ. ಆದರೆ ಅಷ್ಟು ಶುದ್ಧ ಮಡಿಯಲ್ಲಿ ಪಾಪ ಇರ್ತಕ್ಕಂಥವ್ರು, ಮಾಡಬಾರದು ಅಂತಲ್ಲ. ಏನೋ ಪಾಪ ಅವರಿಗೆ ಎಂಜಲು ಸಿಡಿತು, ಹೆಂಡತಿ ಎಂಜಲು. ಎಂಜಲು ಸಿಡಿದ್ರಕ್ಕೆ ಏನು ಮಾಡಬೇಕು? ಏನಿಲ್ಲ, ಧರ್ಮ ಸಿಂಧು ತೆಗೆದು ಗಂಗಾ ಸ್ನಾನ ಮಾಡಬೇಕು. ಗಂಗಾ ಗಂಗೆಯತಿ ಒಬ್ರು ಯಾತ್ ಯೋಜನಾ ನಂಶತೈರಬೆ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ. ಗಂಗಾ ಸ್ನಾನ ಮಾಡಬೇಕು. ಸರಿ, ಗಂಗಾ ಸ್ನಾನಕ್ಕೆ ಹೊರಟರು.
ಗಂಗಾ ಸ್ನಾನ ಮಾಡಿ ಬರ್ತೀನಿ ಎಂದಲು ಸಿಡಿದದ ಅಂತ ಹೋದರು. ಪಾಪ ಯಾರದೋ ಮನೆ ಸಿಕ್ತು, ಅವ್ರ ಮನೆಯೊಳಗೆ ಅಂದರು ಹಾಗಾದ್ರೆ ಮನೆಯೊಳಗೆಲ್ಲ ಮಡಿಲಿ ಅಡುಗೆ ವ್ಯವಸ್ಥೆ ಆಗ್ತದ, ಎಲ್ಲ ಆಗ್ತದ ರೀ ಆಚಾರ್ಯ, ಏನು ತಲೆ ಕೆಡಿಸೋಬರ್ರಿ, ಎಲ್ಲ ಮಾಡ್ತೀವಿ ಅಂತ. ಪಾಪ ಮಡಿಲಿ ಅಡುಗೆ ವ್ಯವಸ್ಥೆ ಎಲ್ಲ ಮಾಡಿದ ಮೇಲೆ ಊಟಕ್ಕೆಲ್ಲ ಎಲ್ಲ ದೇವ್ರ ಪೂಜೆ ಆಯಿತು, ನೈವೇದ್ಯ ಆಯಿತು, ಊಟಕ್ಕೆ ಹಾಕಿದ್ರು. ಊಟಕ್ಕೆ ಹಾಕಿ ಬಾಳೆ ಎಲೆ ಮೇಲೆ ಎಲ್ಲ ಊಟಕ್ಕೆ ಹಾಕಿ ಸರಿ ಆಯಿತು. ಊಟ ಆದಮೇಲೆ ಯಾರೋ ಬಾಳೆ ಎಲೆ ಎತ್ತಿ ಒಗೆಯಲಿಕ್ಕೆ ಬಂದರು ಹೊರಗಡೆ. ಆ ಮನೆ ಯಜಮಾನ್ ಹೆಂಡತಿ ಹೇಳಿದ್ಲು, ನಮಗೆ ಬಾಳೆ ಎಲೆ ಸಿಗೋದೇ ಇಲ್ಲ, ಅದೇ ಒಂದು ಎಲೆ ತೊಗೊಂಡ್ರೆ ಒಂದು 3 ದಿವಸ ಮಾಡ್ತೀವಿ, ಅದನ್ನೇ ತೊಳೆದು ಹಾಕಿರ್ತೀವಿ, ಅಲ್ಲೇ ತೊಳೆದಿಡ್ರಿ ಅಂದ್ಲಿ. ಆವಾಗ ಈ ಆಚಾರ ಅಂದರು, ಎಂದಲು ಸಿಡಿದು ಬಂದು ಹಣೆ ಭಾರ, ಇವ್ರ ಮನೆಯೊಳಗೆ ಅಖಂಡ ಎಂಜಲ ತಿನ್ನೋ ಪ್ರಸಂಗ ಬಂತಲ್ಲ ಅಂತ. ಸರಿ ಆಯಿತು ಅಂತ ಹೇಳಿ ಮಂದಿ ಮುಂದಿನ ಮನೆಗೆ ಹೋದರು. ನಿಮ್ಮ ಮನೆಯಲ್ಲಿ ಬಾಳೆ ಎಲೆ ಮುತ್ತಲೆಲೆ ಎಲ್ಲ ಸಿಗತ್ತಾ? ಏ ಎಲೆ ಎಲ್ಲ ಇದೆ ಆಚಾರ, ಏನು ತಲೆ ಕೆಡಿಸೋರು, ಎಲ್ಲ ಮಾಡ್ತೀವಿ ಪಾಪ ಎಲ್ಲ ಮಾಡಿದ್ರು. ಹೀಗಾಗಿ ಕೊನೆಯಲ್ಲಿ ಹೌದು, ಊಟ ಆದಮೇಲೆ ತಾಂಬೂಲ ಅಡಿಕೆ ಹಾಕ್ತಾರಲ್ಲ, ಅವೆಲ್ಲ ಅಡಿಕೆ ಹಾಕಿದ್ರು. ಆಚಾರ್ಯ ಕೇಳಿದ್ರು, ಮಾಯೊಳಗೆ ಹಾಕೊಂಡು ಯಾಕೋ ಈ ಅಡಿಕೆ ಸ್ವಲ್ಪ ಮೆತ್ತಾಗ್ಯಾವಲ್ಲ ಅಂದು. ಏನಿಲ್ಲರಿ, ನಮ್ಮ ಹುಡುಗರು ಭಾಳವಲ್ಲ ಮನೆಯೊಳಗೆ ಚೀಪ್ ಚೀಪ್ ಇಟ್ಟಿರ್ತಾವೆ, ಹಂಗೆ ನಾವು ನೋಡಿರೋದಿಲ್ಲ, ಗೊತ್ತಾಗಿರಲ್ಲ, ಮೆತ್ತಗಾಗ್ಯಾವ. ಅಯ್ಯೋ ಅಖಂಡ ಎಂಜಲ ತಿನ್ನೋ ಪ್ರಸಂಗ ಬಂತು. ಆ ಮುಂದಿನ ಮನೆಗೆ ಹೋಗಿ ಹೇಳಿದರು, ಏ ನೋಡ್ರಿ ಮನೆಯಾಗ ಅಡಿಕೆ ಎಲ್ಲ ಶುದ್ಧ ಅದನೋ ಎಲ್ಲ, ಏ ಎಲ್ಲ ಶುದ್ಧ ಅದ ರೀ, ನೀವೇನು ತಲೆ ಕೆಡಿಸಬೇಡ. ಅವ್ರ ಮನೆಯೊಳಗೆ ಹೋದರೆ ಕೊನೆಗೆ ಅವಳು ಹೆಂಡತಿ ಅಡುಗೆ ಮಾಡಿ ಹಾಕಿದ್ಲು, ಎಲ್ಲ ಆತು ಎಲ್ಲ ಆತು. ಕೊನೆಗೆ ಅವಳು ಹೆಣ್ಮಗಳು ಒಂದು ಸುದ್ದಿ ಹೇಳ್ತಾಳೆ ಆಚಾರ ಮುಂದೆ, ಏನಿಲ್ಲ ನಮ್ಮ ಮಗನಿಗೆ ಮುಂಜಿ ಮಾಡಬೇಕು ಅಂತ ನಮ್ಮ ಮನೆಯವರು, ಆದರೆ ನಾನು ಯವನರ ಸಂಸ್ಕಾರ ಮಾಡಬೇಕು ಅಂತ ನನ್ನ ಹಠ. ಇವರು ಆಚಾರ್ಯ ಕೇಳಿದ್ರು, ನಿನಗ್ಯಾಕೆ ಆ ಬುದ್ಧಿ ಬಂತು ಅಂತ. ನಾನು ಯವನರ ಕನ್ಯೆ, ಅದಕ್ಕೆ ಆ ಬುದ್ಧಿ ಬಂದಿದ್ದು ಅಂದವಳು. ನೋಡಿ ಅಲ್ಲಿ ಹೋದ ಮೇಲೆ ವರ್ಣ ಸಾಂಕರ್ಯದ ಮನೆಯೊಳಗೆ ತಿನ್ನುವ ಪ್ರಸಂಗ ಬಂತು. ಪಾಪ ಗೊತ್ತೇ ಇಲ್ಲ ಇವತ್ತು ಯಾರಿಗೂ ಗೊತ್ತೇ ಆಗೋದಿಲ್ಲ ಯಾರು ಹೇಗೆ ಅಂತ ಗೊತ್ತಾಗೋದು, ತುಂಬ ಕಷ್ಟ ಇವತ್ತು, ತುಂಬ ಕಷ್ಟ. ಈ ತರಹದ ಪರಿಸ್ಥಿತಿ ಆಚಾರ ಅಂದರು, ಇನ್ನು ಗಂಗಾ ಸ್ನಾನಕ್ಕೆ ಹೋಗೋದಿಲ್ಲ ಅಂದರು. ಅವನು ನೇರವಾಗಿ ಮನೆಗೆ ಬಂದರು. ಹೆಂಡತಿ ಅಂದ, ಎಲ್ಲರಿಗೆ ಗಂಗಾ ಸ್ನಾನಕ್ಕೆ ಹೋಗಿರೋ ಹಾಗೆ ಬಂದ್ರೆ ಒಳಗೆ ಬರ್ತೀನಿ, ನಮ್ಮ ಮುಖದ ಮೇಲೆ, ನನ್ನ ಮುಖದ ಮೇಲೆ ಎಷ್ಟು ಬೇಕಷ್ಟು ಉಗುಳು ಅಂದು. ಒಂದು ಉಗುಳು ಸಿಗದಿದ್ದಕ್ಕೆ ಹೋಗಿ ಠಾಣೆ ಬರ ಆತಲ್ಲ, ನಾನು ಯಾಕೆ ಈ ಮಾತನ್ನು ಹೇಳಿದೆ, ಜ್ಞಾನಕ್ಕೂ ಬೆಲೆ ಕೊಡಿ, ಕರ್ಮಕ್ಕೂ ವಿಶೇಷವಾದ ಪ್ರಾಧಾನ್ಯ ಕೊಡಿ. ಅತಿ ಕರ್ಮಠರಾದಾಗ ನೋಡಿ, ಜ್ಞಾನದ ಕಡೆಗೆ ಅಭಿರುಚಿ ಬಹಳ ಕಡಿಮೆ ಆಗ್ತದೆ. ಕರ್ಮಠರೂ ಇರಬೇಕು, ಜ್ಞಾನವೂ ಇರಬೇಕು, ಎರಡೂ ಇರಬೇಕು. ನಾವು ಕೇವಲ ಅದಕ್ಕೆ ಒತ್ತು ಕೊಡುವುದಲ್ಲ, ಇದಕ್ಕೂ ಹೆಚ್ಚಿನ ಒತ್ತು ಕೊಡಬೇಕು. ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕರ್ಮಗಳು, ಮಡಿ, ಸದಾಚಾರ, ಇದೆಲ್ಲವೂ ಇದೆ. ಶ್ರೀಮದ್ ಆಚಾರ್ಯರು ಈ ಸದಾಚಾರ ಸಿದ್ಧಾಂತವನ್ನು ನಿರೂಪಣೆ ಮಾಡುವುದಕ್ಕಾಗಿರಿ. ನೋಡಿ, ಬರೀ ಜ್ಞಾನವೊಂದೇ ಪ್ರಾಧಾನ್ಯ ಅಲ್ಲ. ನೋಡಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಆಚಾರ ವಿಚಾರಗಳ ಮೀಮಾಂಸವನ್ನು ಜಗತ್ತಿಗೆ ಕೊಟ್ಟ ಏಕೈಕ ಮತಾಚಾರ್ಯ ಶ್ರೀಮನ್ ಮಧ್ವಾಚಾರ್ಯರು. ಕೆಲವರು ಕರ್ಮಠ ವಿಷಯಗಳನ್ನು ಬಿಟ್ಟೇ ಬಿಟ್ಟರು, ಆಚಾರ ಮೀಮಾಂಸೆ ಬಿಟ್ಟೇ ಬಿಟ್ಟರು. ಶ್ರೀಮದ್ ಆಚಾರ್ಯ ಮಾತ್ರ ಸದಾಚಾರ, ಸದಾಚಾರ ಸ್ಮೃತಿಯಲ್ಲೇ ಬರೀತಾರೆ. ಕೃಷ್ಣಾಮೃತ ಮಹರಣವ, ಜಯಂತಿ ನಿರ್ಣಯ, ತಿಥಿ ನಿರ್ಣಯ, ಅನೇಕ ಕೃಷ್ಣಾಮೃತ ಮಹಾರಣವ, ತಂತ್ರಸಾರ ಸಂಗ್ರಹ, ಇವೆಲ್ಲವೂ ಸದಾಚಾರಕ್ಕೆ ಸಂಬಂಧಪಟ್ಟ ಅದ್ಭುತವಾದ ಜ್ಞಾನವನ್ನು ಕೊಟ್ಟು ಯಾಕೆ ಈ ಆಚರಣೆಗಳನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟು, ಹಾಗೆ ಜ್ಞಾನವನ್ನು ಇಟ್ಟುಕೊಂಡು ವಿಶೇಷವಾದ ಕರ್ಮಾಚರಣೆಯನ್ನು ಮಾಡಬೇಕು ಅನ್ನುವ ಅಪೇಕ್ಷೆ ಸಾಕ್ಷಾತ್ ನಾರದರಲ್ಲಿ ಪುರಂಜನ ಉಪಾಖ್ಯಾನವನ್ನು ಮಾಡಿತ್ತು. ಯಾಕೆಂದರೆ ಪುರಂಜನ ಉಪಾಖ್ಯಾನದಲ್ಲಿ ಬರ್ತದೆ ಏನು ಅಂದರೆ, ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಬಿಟ್ರೆ ಅರ್ಥ ಆಗತ್ತಂತ ನಾನು ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಪಾಪ ಯಾರೋ ಬೆಂಗಳೂರಲ್ಲಿ ಮನೆ ಹುಡುಕ್ಲಿಕ್ಕೆ ಬರ್ತಾರೆ, ಪಾಪ ಮನೆ ಹುಡುಕಿ ಆ ಕಡೆಗೆ ಈ ಕಡೆ ಓಡಾಡುವಾಗ ಪಾಪ ಗೇಟಲ್ಲಿ ಒಬ್ಬಳು ಹೆಣ್ಮಗಳು ಬಂದು ನಿಂತು, ಯಾಕ್ರಿ ಮನೆ ಹುಡುಕ್ತಾ ಇದ್ದೀರಿ? ಇವನು ಹೇಳಿದ, ನನಗೆ ಯೋಗ್ಯವಾದ ಮನೆ ಸಿಗ್ತಾ ಇಲ್ಲ, ಅದಕ್ಕಾಗಿ ಹುಡುಕ್ತಾ ಇದ್ದೀನಿ. ಅವಳಂದು, ನಮ್ಮದೇ ಮನೆ ಚೆನ್ನಾಗಿದೆ, ಬನ್ನಿ ಈ ಮನೆಗೆ. ಅವಾಗಂದ್ರೆ ಮನೆ ದೊಡ್ಡದಿದೆಯಾ? ದೊಡ್ಡ ಅರಮನೆ ಇದೆ. ಹಾಗಾದರೆ ಅವಳಂತಳು ಎಂಥ ಮನೆ ಗೊತ್ತಾ, 9 ಬಾಗಿಲುಗಳಿದೆ ಅಂತ. 1 ಬಾಗಿಲಿದ್ದರೆ ಸೆಕ್ಯೂರಿಟಿ ಪ್ರಾಬ್ಲಮ್, ಇನ್ನು ಮನೆಗೆ 9 ಬಾಗಿಲಿದ್ದರೆ ಹಣೆ ಬರ ಏನಾಗಬೇಕು ವಿಚಾರ ಮಾಡಿ. ಅವಳಂದು, ಸರಿ ಹಾಗಾದರೆ ಬನ್ನಿ, ನಾನು ಒಬ್ಬಳೇ ಇದ್ದೇನೆ, ನೀವು ಬಂದುಬಿಡಿ ಅಂದ್ಲು ಅವಳು. ಸರಿ ಆಯಿತು ಅಂತ ಹೋಗಿ ನೋಡ್ತಾನೆ ಅವಳು, ಎಂತಹ ಅವಳ ಜೊತೆ ವಿಶೇಷವಾಗಿ ಆಯಿತು, ಎಂತಹ ದೊಡ್ಡದಾದ ಮನೆ. ಆ ಮನೆಯೊಳಗೆ ಬಂದು ಪ್ರವೇಶ ಮಾಡಿದ. ಮಾಡಿದ ಮೇಲೆ ಅವಳಂದು, ಈ ಮನೆಯೊಳಗೆ ನೀವು ಒಬ್ಬರೇ ಹಾಕಿರ್ತೀರಿ, ನಾನು ಒಬ್ಬಳೇ ಇದ್ದೀನಿ, ನೀವು ಒಬ್ಬಳೇ ಇದ್ದೀವಿ, ಸುಮ್ಮನೆ ಗೆಟ್ ಟುಗೆದರ್ ಆಗೋದು ಬೇಡ, ಅದೇನೋ ಅಂತಾರಲ್ಲ ಅದು ಬೇಡ, ನನ್ನನ್ನು ಮದುವೆ ಮಾಡ್ಕೊಂಬಿಡ್ರಿ ಅಂದ್ಲವಳು. ಮದುವೆ ಮಾಡ್ಕೊಂಬಿಟ್ಟಾಗ ಸರಿ ಅಂತ ಅವಳನ್ನೂ ಮದುವೆ ಮಾಡಿಕೊಂಡ. ಆ ಮನೆಯೊಳಗೆ ಸಂತೋಷದಿಂದ ನಾ ಏನು ಜೀವನದಲ್ಲಿ ಸುಖ ಭೋಗವನ್ನು ಪಟ್ಟ. ಕೊನೆಯಲ್ಲಿ ಚಂಡವೇಗನ ಕಾಲನ ದೂತರು ಕಾಲ್ಪಿಡಿದೆಳವಾಗ ತಾಳು ತಾಳೆಂದರೆ ಕೊನೆಗೆ ಆ ಹೆಂಡತಿ ಸತ್ತೋದು. ಸತ್ತೋದ ಮೇಲೆ ಕಾಲನ ದೂತರು ಚಂಡವೇಗ ಬಂದು ಇಡೀ ಆ ಮನೆಯನ್ನು ಸಂಹಾರ ಮಾಡುವ ಪ್ರಸಂಗದೊಳಗೆ ಆವಾಗ ಅವಿಜ್ಞಾತ ಸಖ ಬಂದು ಹೇಳ್ತಾನೆ, ನಿನ್ನ ಜೀವನವನ್ನು ವ್ಯರ್ಥವಾಗಿ ಕಳೆದೆಯಲ್ಲ ಅಂತ ಆ ಪುರಂಜನಿಗೆ ಉಪದೇಶ ಮಾಡಿತ್ತು. ಇದರ ತಾತ್ಪರ್ಯ ಇಷ್ಟೇ, ಇಡೀ ಪುರಂಜನ ಉಪಾಖ್ಯಾನದ ತಾತ್ಪರ್ಯ ಇಷ್ಟೇ, ಬಹಳಷ್ಟು ಅರ್ಥ ಇದೆ. ಏನು ಅಂದರೆ, ಈ ಶರೀರ 84 ಲಕ್ಷ ಜೀವ ರಾಶಿಗಳನ್ನು ದಾಟಿ ಬಂದ ಶರೀರ, ಈ ಜೀವ
ಮನೆ ಹುಡುಕ್ತಾ ಮನೆ ಹುಡುಕ ಬಂದಾಗ ಯಾವ ಮನೆ ಬೇಕು, ಈ ಒಂಬತ್ತು ದ್ವಾರದ ಈ ದೇಹ ಎಂಬ ಮನೆ ಹುಡುಕಿದ. ಒಳಗಡೆ ಇರುವಂತಹ ಮನಸ್ಸಿನಿಂದ ಕೂಡಿದ ಬುದ್ಧಿ, ಬುದ್ಧಿಂತು ಪ್ರಮದಾಂ ವಿದ್ಧಿಹಿ, ಆ ಬುದ್ಧಿ ಹೇಳ್ತು ನಾನು ಈ ಮನೆಯೊಳಗಿದ್ದೇನೆ ನೀವು ಬಂದು ಬಿಡಿ ಅಂದಾಗ ಇವ ಜೀವ ಹೋದ, ಆ ಬುದ್ಧಿಯನ್ನು ಮದುವೆ ಮಾಡಿಕೊಂಡ, ಜೀವನದಲ್ಲಿ ನಾನಾ ತರಹದ ಭೋಗಗಳನ್ನು ಪಟ್ಟ, ಕೊನೆಗೆ ಒಂದು ದಿವಸ ಬುದ್ಧಿ ಭ್ರಂಶವಾಗಿ ಹೋಯಿತು. ಕೊನೆಗೇನಾಯಿತು, ಕಾಲನ ದೂತರು ಬಂದು ಇಡೀ ಇವನ ಜೀವನದ ಆಯುಷ್ಯವನ್ನು ಹರಣ ಮಾಡಿ ದೇಹವೊಂದು ಬಿದ್ದಾಗ ಆವಾಗ ಇವನಿಗೆ ಅರಿವಾಯಿತು, ಓ ಹಾಗಾದರೆ ಇದು ಯಾವುದು ಶಾಶ್ವತವಾದದ್ದಲ್ಲ. ಅದಕ್ಕಾಗಿ ತೋರಿಸಿಕೊಟ್ರು ಜ್ಞಾನ ಎಂಬುದು ಬಹಳ ಪ್ರಧಾನವಾದದ್ದು, ಹೀಗಾಗಿ ಇದೆಲ್ಲವೂ ಸಹಿತ ಕರ್ಮಾಚರಣೆಗಳು ಜ್ಞಾನಕ್ಕೆ ಸಾಧನವಾಗಬೇಕು ಅಂತ ಹೇಳಿ ಪುರಂಜನ ಉಪಾಖ್ಯಾನದ ಮೂಲಕವಾಗಿ ಬಹಳಷ್ಟು ತತ್ವಗಳನ್ನು ಹೇಳಿದ್ದಾರೆ. ಆದರೆ ಅವುಗಳಲ್ಲಿ ಪ್ರಧಾನವಾದ ತತ್ವಗಳನ್ನು ಮಾತ್ರ ನಾವಿಲ್ಲಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಆ ತರಹದಲ್ಲಿ ಪುರಂಜನನ ಕಥೆಯನ್ನು ನಿರೂಪಣೆ ಮಾಡ್ತಾ ಈ ತತ್ವಗಳನ್ನು ನಮಗೆ ಉಪದೇಶವನ್ನು ಸಾಕ್ಷಾತ್ ನಾರದರು ಆ ಪ್ರಾಚೇತಸರಿಗೆ ಉಪದೇಶ ಮಾಡಿರ್ತಕ್ಕಂಥದ್ದನ್ನು ನಮಗೆ ತಿಳಿಸಿಕೊಡ್ತಾರೆ. ಇದು ವಿಶೇಷವಾಗಿ ಈ ಚತುರ್ಥ ಸ್ಕಂದದಲ್ಲಿ ನಿರೂಪಣೆ ಮಾಡಿಕೊಟ್ಟದ್ದು. ಇನ್ನು ಇಷ್ಟೆಲ್ಲ ನಾರದರು ಉಪದೇಶದಿಂದ ಪ್ರಾಚೇತಸರು ಶ್ರೇಷ್ಠವಾಗಿರ್ತಕ್ಕಂತಹ ಜ್ಞಾನದ ಕರ್ಮವನ್ನು ಮಾಡಿ ವಿಶಿಷ್ಟವಾಗಿರ್ತಕ್ಕಂತಹ ಮುಕ್ತಿ ಎಂಬ ವಿಶೇಷವಾದ ಪಥವನ್ನು ಪಡೆದುಕೊಂಡಿದ್ದಾರೆ. ಆ ವಿಷಯವನ್ನು ಸಹಿತ ಇಲ್ಲಿ ವರ್ಣಿಸಿ, ಹಾಗಾದರೆ ಇನ್ನೊಬ್ಬ ಗಂಡಸ ಮಗ ಇದ್ದಾನೆ, ಉತ್ಥಾನ ಪಾದನ ಕಥೆ ಆಯಿತು, ಅವನ ಪರಂಪರೆ ಆಯಿತು. ಅದಕ್ಕೆ ಮನ್ವಂತರಾನುಕಥ ಈ ಐದು ಸ್ಕಂದದ ತನಕ ಬರೇ ಸ್ವಯಂಭೂ ಮನುವಿನ ಚರಿತ್ರೆಯೇ ಆಗ್ತದೆ. ಇನ್ನು ಪ್ರಿಯವೃತ ಮಹಾರಾಜ, ಪ್ರಿಯವೃತ ಮಹಾರಾಜನ ಕಥೆಯನ್ನು ಹೇಳ್ತಾರೆ. ಪ್ರಿಯವೃತ ಮಹಾರಾಜ ನೋಡಿ, ಅವಳ ಹೆಸರೇ ತಿಳಿಸ್ತದೆ ವೃತ ಅಂತ. ವೃತ ಅಂದರೆ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ನಿಯಮ ಪರಿಪಾಲನೆ, ಅದರಲ್ಲಿ ಅತ್ಯಂತ ಪ್ರಿಯನಾದವನು. ಅವನಿಗೆ ಈ ರಾಜ್ಯಭಾರ, ಈ ರಾಜ್ಯ ಬಾಳಬೇಕು ಇಂಥದ್ರಲ್ಲಿ ಆಸಕ್ತಿ ಕಡಿಮೆ ಅವನಿಗೆ. ಅವನಿಗೇನೇ ಇದ್ದರೂ ಸಹಿತ ಸದಾಚಾರ, ನಾನು ವನವಾಸಕ್ಕೆ ವಿಶೇಷವಾಗಿ ಅರಣ್ಯಕ್ಕೆ ಹೋಗಬೇಕು, ಭಗವಂತನ ಉಪಾಸನೆ ಮಾಡಬೇಕು, ಇದೆಲ್ಲ ಅಪೇಕ್ಷೆ ಅವನಿಗೆ. ಆವಾಗ ಸ್ವತಃ ಬ್ರಹ್ಮದೇವರೇ ಬಂದು ಹೇಳ್ತಾರೆ, ನೋಡಪ್ಪ ನೀನು ಈ ಇಲ್ಲಿ ಯಾಕೆ ಇರಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ, ಏನಿಲ್ಲ ಇಲ್ಲೆಲ್ಲ ತರಹದ ಕಾಮಕ್ರೋಧ ಮದಮತ್ಸರಾದಿ ಲೋಭ ಮೋಹಗಳಿಗೆ ಈ ಸಂಸಾರ ಎಂಬುದು ದೊಡ್ಡ ಆಗರವಾಗಿದೆ, ಗ್ರಹಮಂದಕೂಪಂ. ಹೀಗಾಗಿ ನಾನು ಇಲ್ಲಿ ಇರಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ, ಆದರೆ ನಿನ್ನ ಧರ್ಮವನ್ನು ನೀನು ಆಚರಿಸಲೇಬೇಕು ಅಂತಾರೆ ಬ್ರಹ್ಮದೇವರು. ಹಾಗಾದರೆ ಇದನ್ನೆಲ್ಲ ಬಿಟ್ಟುಕೊಂಡು ನೀನು ಹೋಗಿ ಅರಣ್ಯಕ್ಕೆ ಹೋಗ್ತೇನೆ ಅಂದರೆ ಈ ಕಾಮಕ್ರೋಧ ಅರಿಸಡ್ವರ್ಗಗಳು ಎಲ್ಲಿದೆ ನೋಡು. ಮನುಷ್ಯ ತನ್ನೊಳಗಿಡುವ ಆ ಕಾಮಕ್ರೋಧಗಳನ್ನು ಗೆದ್ದರೆ ಅವನು ಎಲ್ಲೇ ಇರಬಹುದು, ವನದಲ್ಲಾದರೂ ಇರಲಿ ಅಥವಾ ವಿಶೇಷವಾಗಿ ಅವನು ನಾಡಿನಲ್ಲಾದರೂ ಇರಲಿ, ಕಾಡಿನಲ್ಲಾದರೂ ಇರಲಿ, ನಾಡಿನಲ್ಲಾದರೂ ಇರಲಿ, ಅವನಲ್ಲಿರ್ತಕ್ಕಂತಹ ಕಾಮಕ್ರೋಧ ಮತ್ಸರಾದಿಗಳನ್ನು ಗೆದ್ದಿದ್ದೇ ಆದರೆ ಅವನು ಎಲ್ಲೇ ಇದ್ದರೂ ಬದುಕಲಿಕ್ಕೆ ಸಾಧ್ಯ. ಹೀಗಾಗಿ ಪ್ರಿಯವೃತ ಮಹಾರಾಜ, ನಿನ್ನ ಮೇಲೆ ಬಹಳಷ್ಟು ದೊಡ್ಡ ಜವಾಬ್ದಾರಿ ಇದೆ, ಹೀಗಾಗಿ ನಿನಗೆ ಉಪದೇಶವನ್ನು ಮಾಡ್ತೇನೆ, ಸರ್ವಥಾ ರಾಜ್ಯಭಾರವನ್ನು ಮಾಡು, ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ನೀನು ಮಾಡು, ಕೋಟಿ ಕೋಟಿ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ್ದಾನಂತೆ. ಮಾಡಿ ಬ್ರಹ್ಮದೇವರ, ಯಾಕೆಂದರೆ ಬ್ರಹ್ಮದೇವರೇ ಬಂದು ಹೇಳಿದ ಮೇಲೆ ಇನ್ನೇನು ಮಾತಾಡಲಿಕ್ಕೆ ಅವಕಾಶವೇ ಇಲ್ಲ. ಅನಂತರ ಪ್ರಿಯವೃತ ಮಹಾರಾಜ ತನ್ನ ಮಕ್ಕಳಿಗೆ ಅಖಂಡವಾಗಿರ್ತಕ್ಕಂತಹ ರಾಜ್ಯವನ್ನು ಒಪ್ಪಿಸಿ ಅವರು ಮತ್ತೆ ವಿಶೇಷವಾಗಿ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾನೆ ಅಂತ ಪ್ರಿಯವೃತ ಮಹಾರಾಜನ ಮೂಲಕವಾಗಿ ಅವರವರ ಧರ್ಮಗಳನ್ನು, ಗೃಹಸ್ಥಾಶ್ರಮ ಧರ್ಮವನ್ನು ಗೃಹಸ್ಥಾಶ್ರಮಗಳು ಪರಿಪಾಲನೆ ಮಾಡಿ, ಬ್ರಹ್ಮಚರ್ಯದ ಬ್ರಹ್ಮಚರ್ಯವನ್ನೂ ಪರಿಪಾಲನೆ ಮಾಡಿ, ಗೃಹಸ್ಥಾಶ್ರಮವನ್ನೂ ಪರಿಪಾಲನೆ ಮಾಡಿ, ವಾನಪ್ರಸ್ಥವನ್ನೂ ಪರಿಪಾಲನೆ ಮಾಡಿ, ಸನ್ಯಾಸವನ್ನು ಪರಿಪಾಲನೆ ಮಾಡಿ, ಅದರ ಎಲ್ಲವೂ ಸಹಿತ ಭಗವದ್ ಅರ್ಪಣದ ವಿಶೇಷವಾದ ಧಾರ್ಮಿಕ ಚೌಕಟ್ಟಿನೊಳಗೆ ಇರಬೇಕು ಅನ್ನುವಂತಹ ವಿಷಯವನ್ನು ಹೇಳಿ ಮುಂದೆ ಅದರಲ್ಲಿ ಋಷಭನಾಮಕ ಪರಮಾತ್ಮ ಬರ್ತಾನೆ. ತನ್ನ ಮಕ್ಕಳಿಗೆಲ್ಲ ಉಪದೇಶ ಮಾಡಿದ, ಹೀಗಿರಬೇಕು ರಾಜ್ಯಾನುಶಾಸನ, ಹೀಗೆ ಈ ತರಹದಲ್ಲಿ ಧರ್ಮಾಚರಣೆ, ಈ ತರಹದಲ್ಲಿ ಹೀಗಿರಬೇಕು, ಹಾಗೆ ಎಲ್ಲ ವಿಷಯಗಳನ್ನು ಸಹಿತ ಹೇಳ್ತಾನೆ. ಹೇಳಿದ ಮೇಲೆ ಭರತ ಇಷ್ಟೆಲ್ಲ ಮಾಡಿ, ಭರತ ಎಲ್ಲ ಮಾಡಿದ ಮೇಲೂ ಸಹಿತ ತಪಸ್ಸಿಗೆ ಹೋದ. ವಸ್ತುಗಳ ಸಂಪರ್ಕದಿಂದ ಮನುಷ್ಯನ ತಪಸ್ಸು ಹೇಗೆ ಕೆಡ್ತದೆ ಅಂತ, ಇಂದ್ರಿಯಗಳನ್ನು ಗೆಲ್ಲಬೇಕು ಅಂತ ವಿಶೇಷವಾಗಿ ಹೇಳಿತ್ತು. ಆದರೆ ಇಂದ್ರಿಯಗಳನ್ನು ಗೆಲ್ಲದೇ ಇದ್ದರೆ ವಸ್ತುಗಳ ಸಂಪರ್ಕದಿಂದ ಹೇಗಾಗ್ತದೆ ಅಂದರೆ ಭರತ ಚಕ್ರವರ್ತಿಯೇ ಸಾಕ್ಷಾತ್ ಪ್ರತ್ಯಕ್ಷ ಸಾಕ್ಷಿ ಅಂತಾರೆ. ಯಾವ ಭರತ ಚಕ್ರವರ್ತಿ ತಪಸ್ಸಿಗೆ ಹೋಗ್ತಾನೆ, ಹೋದಾಗ ನಡೆದ ಘಟನೆ ನಿಮಗೆಲ್ಲ ಗೊತ್ತುಂಟು. ಒಂದು ಗರ್ಭಿಣಿಯಾಗಿರ್ತಕ್ಕಂತಹ ಜಿಂಕೆ ಬಂತು, ಹುಲಿಯ ಗರ್ಜನೆ ಕೇಳಿತು, ನೀರೊಳಗೆ ಹಾರಿದಾಗ ಕೊನೆಯಲ್ಲಿ ಇವನು ಹೋಗಿ ಆ ತಾಯಿ ಜಿಂಕೆ ಹೋಗ್ತದೆ, ಆದರೆ ಮರಿ ಜಿಂಕೆಯನ್ನು ತೆಗೆದುಕೊಂಡು ಬಂದ. ಏಕದಾಂ ಮಹಾನದ್ಯಾಂ ಕೃತಾಭೀಷಣಯ್ಯಮಂ ಕವಶ್ಯಕ ಬ್ರಹ್ಮಾಕ್ಷರ ಮೃಗಿಘೃಣಾನು ಮುಹೂರ್ತತ್ರ ಯಮದಕಾಂತ ಉಪವಿಶೇಷ ತತ್ರ ತದಾರಾಜನ್ ಹರಣಿ ಪಿಪಾಸಯ ಜಲಾಶಾಭ್ಯಾಸಮೈಕೋ ಪ್ರಜಾಮ ತಯಾಪೇ ಪೀಯಮಾನ ಉದಕೆ
ಇಲ್ಲಿ ಗದ್ಯ ಇದೆ ಭಾಗವತದಲ್ಲಿ ನೋಡಿ, ವೇದವ್ಯಾಸ ದೇವರು ಗದ್ಯವನ್ನು ಹೇಳ್ತಾರೆ, ಪದ್ಯವೂ ಹೇಳ್ತಾರೆ, ಇದೊಂಥರ ಚಂಪು ಇದ್ದ ಹಾಗೆ. ಹೀಗಾಗಿ ಚಂಪಯತಿ ಚಂಪು ಅಂತ ಕರೆದರು. ವಿಶೇಷವಾಗಿ ಸುಂದರವಾಗಿ ನಿರೂಪಣೆ ಮಾಡಿಕೊಡ್ತಾರೆ. ಹಾಗೆ ಭರತ ಆ ಜಿಂಕೆಯನ್ನು ತಗೊಂಬಂದ. ಜಿಂಕೆಯನ್ನು ರಕ್ಷಣೆ ಮಾಡಬಾರ್ದು ಅಂತಲ್ಲ, ರಕ್ಷಣೆ ಮಾಡಬೇಕು. ಆದರೆ ಆ ಜಿಂಕೆಯನ್ನು ತಂದು ಇಟ್ಟುಕೊಂಡ ಮೇಲೆ ಆ ಜಿಂಕೆಯ ಮೇಲಿನ ಪ್ರೀತಿ ಅನುರಾಗ ಹೇಗೆ ಅಂದರೆ ತುಂಬ ಸುಂದರವಾಗಿತ್ತು. ಆ ಜಿಂಕೆಗೆ ಹುಲ್ ತಿನ್ನಿಸಿದ, ಅದು ಚಂಗ್ 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 ಜಿಗಿಲಿಕ್ಕೆ ಶುರು ಮಾಡ್ತು. ಅದನ್ನು ನೋಡಿದ, ಆನಂದಪಟ್ಟ. ಆ ಜಿಂಕೆ ಸ್ನಾನ ಮಾಡಿಸು, ಇವತ್ತು ಎಲ್ಲರೂ ನಾಯಿ ಸ್ನಾನ ಮಾಡಿಸಿರ್ತಾರೆ, ಏನು ಆನಂದವೋ ಆನಂದ ಪಡ್ತಿರ್ತಾರೆ. ಹಾಗೆ ಭೂತಗಳ ಮೇಲೆ ದಯೆ ಮಾಡಬಾರ್ದು ಅಂತಲ್ಲ, ತಾನು ಯಾಕೆ ಬಂದದ್ದು, ಬದುಕಿಸಿದ, ಅದನ್ನು ಅರಣ್ಯದಲ್ಲಿ ಬಿಟ್ಟಿದ್ರೆ ಆಗ್ತಿತ್ತು. ಆದರೆ ಅದನ್ನೇ ನೋಡ್ತಾ ಜಿಂಕೆ 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 ಅಂತ ಅದನ್ನೇ ನೋಡ್ತಾ ಅದರ ಮೇಲಿನ ಪ್ರೀತಿ ಅನುರಾಗ ಬೆಳೆದು ಬಿಡ್ತು. ಕೊನೆಯಲ್ಲಿ ಹಾಗೆ ತಾನು ಬಂದಿರುವ ಕೆಲಸ ಯಾವುದು? ತಪಸ್ಸು. ತಪಸ್ಸು ಮಾಡಲಿಕ್ಕಾಗಲಿಲ್ಲ. ವಸ್ತುಗಳ ಸಂಪರ್ಕದಿಂದ ಮನುಷ್ಯನ ಮನಸ್ಸು ಕೆಡ್ತದೆ ಅಂತ ನೋಡಿ, ಯಾರ ಕೈಯಲ್ಲಾದರೂ ಕತ್ತರಿ ಕೊಡಿ, ಕತ್ತರಿ ಕೊಟ್ಟ ಮೇಲೆ ಏನಾಗ್ತದೆ? ಕತ್ತರಿಸಬೇಕು ಅಂತ ಅನಿಸ್ತದೆ. ಹಾಳಿ ಕೊಟ್ಟ ಮೇಲೆ ಪರಪರ ಹರಿಬೇಕು ಅಂತ ಅನಿಸ್ತದೆ. ಯಾಕಂದರೆ ಸಹಜ ಪ್ರವೃತ್ತಿ ಅದು. ಕತ್ತರಿ ಕೊಟ್ಟ ಮೇಲೆ ಅದನ್ನೇನು ಹಾಗೆ ಇಟ್ಕೊಳ್ಳೋಕ್ಕಾಗ್ತದೆ? ಅದರ ಕತ್ತರಿಸೋದೇ ಅದರ ಕೆಲಸ. ವಸ್ತುಗಳ ಸಂಪರ್ಕದಿಂದ ಚಾಕು ಕೊಟ್ಟ ಮೇಲೆ ಅದನ್ನು ಏನು ಕಟ್ ಮಾಡಬೇಕು ಅಂತ ಅನಿಸ್ತದೆ. ಯಾಕಂದರೆ ವಸ್ತುಗಳನ್ನು ಕೊಟ್ಟರೆ ಅದರಿಂದ ಭಾವನೆಗಳ ವ್ಯತ್ಯಾಸ ಆಗ್ತದೆ. ಹಾಗೆ ಯಾವ ಜಿಂಕೆಯ ಸಂಪರ್ಕದಿಂದ ಭರತನಿಗೆ ಈ ಸಮಸ್ಯೆ ಬಂತು. ಮುಂದೆ ಅವನು ಜಡಭರತನಾಗಿ ಹುಟ್ಟುತ್ತಾರೆ. ಜಡಭರತನಾಗಿ ಹುಟ್ಟಿದ ಮೇಲೆ ಮನೆಯಲ್ಲೆಲ್ಲ ಹೊರಗೆ ಹಾಕಿಬಿಡ್ತಾರೆ, ಇವನೇನು ಜಡಭರತ, ಅವನು ಹೇಳಿದ ಹಿಂದೆ ಯಾವುದೋ ಒಂದು ಜಿಂಕೆಯ ಸಂಪರ್ಕದಿಂದ ಮೋಹದಿಂದ ನನಗೆ ಇಂತಹ ಜನ್ಮ ಬಂದಿದೆ, ಈ ಜನ್ಮದಲ್ಲಿ ನಾನು ಯಾವುದು ಸಂಪರ್ಕ ಇಟ್ಕೊಳ್ಳೋದಿಲ್ಲ, ಪದ್ಮಪತ್ರ ಇವಾಂಬಸ ಯಾವುದು ಬೇಡ ಬೇಡ ಅಂತ ಎಲ್ಲವೂ ಬಿಟ್ಟುಬಿಟ್ಟ. ಮನೆಯಲ್ಲಿ ಅವನು ಹೊರಗೆ ಹಾಕ್ತಾರೆ. ಕೊರೆಯಲ್ಲಿ ರಹೋಗುಣ ಮಹಾರಾಜ ಹೋಗ್ತಾ ಇದ್ದಂತೆ. ಆ ರಹುಗುಣ ಮಹಾರಾಜ ಹೋಗುವ ಪ್ರಸಂಗದಲ್ಲಿ ಒಬ್ಬ ಅವನ ಮೇಣೆ ಹತ್ತಿರತಕ್ಕಂಥವನಿಗೆ ಒಬ್ಬರಿಗೆ ಸಮಸ್ಯೆ ಆಯಿತು. ಸಮಸ್ಯೆ ಆದಾಗ ಯಾರಿದ್ದಾರೆ ನೋಡಿ ಇನ್ನೊಬ್ಬನು ಕರ್ಕೊಂಬಾ ಇಲ್ಲಿ ಅಂತಂದಾಗ ಈ ಜಡಭರತನನ್ನು ಕರ್ಕೊಂಡು ಹೋಗ್ತಾರೆ. ಇವನು ಕರ್ಕೊಂಡು ಹೋರೋ ಹೋದ ಇವನು ಆವಾಗ ಹತ್ತುಕೊಂಡ. ಆದರೆ ಇವನು ಹೋಗುವಾಗ ಹೇಗಾದ್ರೆ ಸಾವಕಾಶ ಯಾವುದು ಕ್ರಿಮಿ ಕೀಟಗಳು ಯಾವುದೂ ಕಾಣಬೇಕು ಅದೆಲ್ಲ ನೋಡ್ಕೊಂಡು ಹೋಗ್ತಿದ್ದಂತೆ. ತಲೆಗೆ ರಹೋಗುಣ ಮಹಾರಾಜನಿಗೆ ಬಡಿತಾ ಇದ್ದಾಗ ರಹೋಗುಣ ಮಹಾರಾಜ ಹೇಳ್ತಾರೆ, ಪಾಪ ಇವನು ಊಟನೇ ಮಾಡಿಲ್ಲ ಕಾಣಿಸುತ್ತೆ, ಇವನಿಗೆ ಹೊರಲಿಕ್ಕೆ ಆಗೋದಿಲ್ಲ, ಹಾಗೆ ಹೀಗೆ ಎಲ್ಲ ಅಂತಾರೆ. ಆವಾಗ ಸಾಕ್ಷಾತ್ ಆ ಜಡಭರತ ಹೇಳ್ತಾರೆ, ತಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ ಭರ್ತು ಸಮೇ ಸಾಧ್ಯತೆ ವೀರಭಾರ ಗಂತುರ್ಯದಿ ಸಾಧ್ಯತೆ ಗಮ್ಯ ಮಧ್ವ ಪಿಬೇತಿ ನಾಶೋ ನವಿತಂ ಪ್ರವಾದ. ನನ್ನ ಉಪಹಾಸ ಮಾಡ್ತಾ ಇದೆಯಲ್ಲ, ನಾನು ಉಪಹಾಸ ಅಲ್ಲ ಅಂದ. ಇಡೀ ಅಖಂಡವಾದ ನಾನು ನಿನ್ನನ್ನು ಹೊತ್ತೇ ಇಲ್ಲ ನೋಡು, ನನ್ನನ್ನು ನಿನ್ನನ್ನು ನಾನು ಹೊತ್ತೀನಿ ಅಂತ ನೀನು ತೆಗೆದುಕೊಂಡರೆ ಅದು ನಿನ್ನ ತಪ್ಪು ಕಲ್ಪನೆ. ನನ್ನೂ ನಿನ್ನೂ ಸಹಿತವಾಗಿ ಮೇಣು ಈ ಮೇಣೆ ಹೊತ್ತುಕೊಂಡಿದೆಯಲ್ಲ, ಈ ಮೇಣಿನ ಸಹಿತವಾಗಿ ನನ್ನ ಸಹಿತವಾಗಿ ಅಖಂಡವಾದ ಭೂಮಂಡಲ ಸಹಿತವಾಗಿ ಸಾಕ್ಷಾತ್ ಶೇಷದೇವರ ಸಹಿತವಾಗಿ ಕೂರ್ಮರೂಪಿಯಾಗಿರ್ತಕ್ಕಂತಹ ವಾಯುದೇವರ ಸಹಿತವಾಗಿ ನಮ್ಮ ಪರಮಾತ್ಮ ಕೂರ್ಮರೂಪಿಯಾಗಿ ಪುಚ್ಛದಲ್ಲಿ ಧರಿಸಿದ್ದಾನೆ ಅಂತ ಸೂಕ್ಷ್ಮ ಉತ್ತರ ಕೊಟ್ಟ. ಆವಾಗ ಅನಿಸಿದ, ಇವನು ಸಾಮಾನ್ಯವಾದ ವ್ಯಕ್ತಿಯಲ್ಲ, ಯಾರಿವನು ಅಂತ ಕೆಳಗಡೆ ಬಂದು ಸ್ಥೌಲ್ಯಂ ಕಾರ್ಷಂ ವ್ಯಾಧಯಶ್ಚ ಆಧಯಶ್ಚ ಬಹಳ ಉತ್ತರ ಕೊಡ್ತಾನೆ ಅವಧು ಸಾಕ್ಷಾತ್ ಜಡಭರತ. ಆವಾಗ ಹೇಳ್ತಾನೆ, ನಾನು ಸರ್ವಥಾ ಸರ್ವಥಾ ನಾಹಂ ವಿಶಂಖೆ ಸುರರಾಜವದ್ರಾತ್ ನ ತ್ರಕ್ಷಶೂಲಾತ್ಮ ಯಮಸ್ಯ ದಂಡಾತ್. ಅವನಂತಾನೆ, ನಾನು ಯಾವುದೇ ಸುರರಾಜನ ವಜ್ರಕ್ಕೆ ಹೆದರಿದವನಲ್ಲ, ಸಾಕ್ಷಾ ರುದ್ರದೇವರ ತ್ರಿಶೂಲಕ್ಕೆ ಹೆದರಿದವನಲ್ಲ, ಯಮಸ್ಯ ದಂಡಾತ್ ಯಮನ ದಂಡಕ್ಕೂ ಹೆದರಿದ, ಚಕ್ರೆ ಭೃಷಂ ಬ್ರಹ್ಮ ಕುಲಾವಮಾನಾತ್. ಅದರ ಬ್ರಾಹ್ಮಣರಿಗೆ ಅಪಮಾನ ಮಾಡಿದಾಗ ಬ್ರಾಹ್ಮಣರ ಶಾಪ ಇದೆಯಲ್ಲ, ಅದಕ್ಕೆ ಮಾತ್ರ ನಾನು ಭಾಳ ಹೆದರ್ತೇನೆ ಎಂದ ರಹೋಗುಣ ಮಹಾರಾಜ. ಸರ್ವಥಾ ನಿನ್ನಿಂದ ಅಪರಾಧವಾಗಿದೆ ಅಂತ ಹೇಳಿದಾಗ ರಹೋಗುಣ ಮಹಾರಾಜ ಹೇಳ್ತಾನೆ ಜಡಭರತನಿಗೆ, ನನಗೆ ವಿಶೇಷವಾಗಿ ಉತ್ತರ ನನಗೆ ತತ್ವಗಳನ್ನು ನಿರೂಪಣೆ ಮಾಡು ಅಂದಾಗ ಭರತ ಮುನಿ ಎಲ್ಲ ರಹೋಗುಣ ಮಹಾರಾಜನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಅನೇಕ ಖಂಡಗಳ ಬಗ್ಗೆ, ಅನೇಕ ವರ್ಷಗಳ ಬಗ್ಗೆ, ಭವಾಟವೀಯ ವರ್ಣನೆ, ಅನೇಕ ನದಿಗಳ ಬಗ್ಗೆ ಎಲ್ಲವೂ ಸಹಿತ ವಿಶೇಷವಾಗಿ ನಿರೂಪಣೆಯನ್ನು ಭುವನಕೋಶದ ವರ್ಣನೆಯನ್ನು ಸಹಿತ ಪ್ರಸನ್ನ ವಿಶೇಷವಾಗಿ ಮಾಡಿಕೊಡ್ತಾನೆ. ನಾನಾ ವರ್ಷಗಳ ವರ್ಣನೆಯನ್ನು ಸಹಿತ ವಿಶೇಷವಾಗಿ ಮಾಡಿಕೊಡ್ತಾನೆ ಭರತ ಚಕ್ರವರ್ತಿ. ಅದನ್ನು ವಿಶಿಷ್ಟವಾಗಿ ಪಂಚಮಸ್ಕಂದದಲ್ಲಿ ತಿಳಿಸಿಕೊಡ್ತಾನೆ. ಇನ್ನೊಂದು ವಿಷಯ ಹೇಳಿ ಮುಗಿಸ್ತೇನೆ. ಈ ಷಷ್ಠಸ್ಕಂದದಲ್ಲಿ ಅಜಾಮಿಳ ಉಪಾಖ್ಯಾನವನ್ನು, ಯಾಕಂದರೆ ಅಜಾಮಿಳನ ಕಥೆ ಗೊತ್ತುಂಟು, ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ನಲ್ಲ, ನೋಡಿ ಹೆಸರು ಎಷ್ಟು ಸುಂದರವಾಗಿ. ನಾವು ಇವತ್ತು ಹೆಸರಿಡ್ತೇವೆ, ಕೆಟ್ಟ ಶಬ್ದದಿಂದ ಕರಿತೇವೆ, ಹಾಗಲ್ಲ. ಉತ್ತಮವಾದ ಹೆಸರಿದೆಯಲ್ಲ, ಭಗವಂತನ ನಾಮಸ್ಮರಣೆ ಅಖಂಡವಾಗಿ ಮಾಡಬೇಕು. ದೂರೇ ಕ್ರೀಡನಕ ಆಸಕ್ತ ನಾರಾಯಣ ಹೋಯಂ. ಅವನು ಅನೇಕ ಪಾಪಗಳನ್ನು ಮಾಡಿದ್ದ ಮಾಡಿಲ್ಲ ಅಂತಲ್ಲ, ಆದರೆ ಒಬ್ಬ ಶ್ರೇಷ್ಠ ಬ್ರಾಹ್ಮಣ,
ಆದರೆ ಕೊನೆಯಲ್ಲಿ ಸಾಯುವಾಗ ನಾರಾಯಣ ಅಂತ ಶಬ್ದವನ್ನು ಉಚ್ಚಾರ ಮಾಡಿದ. ಮಾಡಿದಾಗ ವಿಷ್ಣುದೂತರು ಬರ್ತಾರೆ, ಯಮದೂತರು ಬರ್ತಾರೆ, ಯಮದೂತರನ್ನು ಹೊಡೆದು ಓಡಿಸ್ತಾರೆ. ವಿಷ್ಣುದೂತರು ಅಜಾಮಿಳ ಕರೆದುಕೊಂಡು ಹೋಗಬೇಕು. ಆವಾಗ ಯಮದೂತರಂತಾರೆ, ಏನಿದು ಅಂತ. ಕೊನೆಯಲ್ಲಿ ವಿಷ್ಣುದೂತರು ಅಜಾಮಿಳನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋದರು ಅಂತ ಭಾಗವತ ಕಥೆ ಹೇಳುತ್ತದೆ. ಏನಿದು ಆಚಾರ್ಯರೇ, ಇಷ್ಟೆಲ್ಲ ಪಾಪ ಮಾಡಿ ಸಾಯುವಾಗ ನಾರಾಯಣ ಅಂತ ಕೂಗಿದ ಮಾತ್ರಕ್ಕೆ ಅವನು ವೈಕುಂಠ ಕರ್ಕೊಂಡು ಹೋಗ್ತಾರೆ ಅಂದರೆ ಏನಿದು? ಕಾರ್ತಿಕ ಮಾಸದಲ್ಲಿ ಒಂದು ಇಲಿ ಬಂದು ದೀಪದ ಕುಡಿಯನ್ನು ಚಾಚಿ ದೀಪ ಹಚ್ಚಿದ್ದಕ್ಕಾಗಿ ಆ ಇಲಿಯನ್ನು ವೈಕುಂಠದಲ್ಲಿ ವಿಮಾನದಲ್ಲಿ ವೈಕುಂಠಕ್ಕೆ ಕರ್ಕೊಂಡೋದ್ರು ಅಂತ ಹೇಳ್ತದೆ. ನಾಳೆ ಅಧಿಕ ಮಾಸ ಬಂತಲ್ಲ, ಅಧಿಕಸ್ಯ ಅಧಿಕಂ ಫಲಂ. ಒಂದು ಮಂಗ ನೀರಿನೊಳಗೆ ಮುಳುಗಿ 5 ಸಾರಿ ಅವಘಾರ ಸ್ನಾನ ಮಾಡಿದ್ದಕ್ಕಾಗಿ ವಿಮಾನ ತಗೊಂಡ್ಬಂದು ಆ ಮಂಗನ್ನೂ ವೈಕುಂಠಕ್ಕೆ ಕರ್ಕೊಂಡು ಹೋದ್ರೆ ಅಂತ ಅಧಿಕ ಮಾಸ ಮಹಾತ್ಮ ಹೇಳ್ತದೆ. ನಿಮ್ಮ ಪುರಾಣ ಹೇಳೋರಿಗೇನು ಬೇರೆ ಕೆಲಸ ಇಲ್ವಾ? ಯಾರ್ಯಾರು ಅನೇಕ ಜನ ಪ್ರಶ್ನೆ ಮಾಡ್ತಾರೆ ಅದನ್ನು. ಅದರ ಅರ್ಥ ಇಷ್ಟೇ, ಶ್ರೀಮದ್ ಆಚಾರ್ಯರು ನಿರ್ಣಯ ಕೊಡ್ತಾರೆ, ಅನಂತ ಜನ್ಮಗಳಿಗೆ ವಿಶೇಷವಾದ ಪುಣ್ಯ ಮಾಡಿರ್ತಾರೆ, ಒಂದು ಪುಣ್ಯ ಬಾಕಿ ಉಳಿಸಿದ್ದ ಅಷ್ಟೇ. ಸಾಧನದ ಜೀವವನ್ನು ವಿಶೇಷವಾಗಿ ಯೋಗ್ಯ ಜೀವರು ಒಂದು ಉಳಿಸಿರ್ತಾನೆ, ಅವರಿಂದ ಆ ಕರ್ಮ ಪರಿಪೂರ್ಣ ಮಾಡಿಸಿದ, ಕರೆದುಕೊಂಡು ಹೋದ. ಆದರೆ ಸಾಧನ ಇಲ್ಲದೆ ಭಗವಂತ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಜಾಮಿಳ ಅವನ ಪ್ರಾರಬ್ಧ ಕರ್ಮವಶಾತ್ ಅವನ ಆಗುವ ಪ್ರಸಂಗ ಇತ್ತು. ನಾರಾಯಣ ಮಂತ್ರ ಉಚ್ಚಾರಣೆ ಮಾಡಿದ, ಅವನಿಗೆ ವೈಕುಂಠ ಕೊಟ್ಟ. ನಾರಾಯಣ ಮಂತ್ರದ ಮಹತ್ವ ಬಹಳಷ್ಟಿದೆ. ಶ್ರೀನಿವಾಸ ತೀರ್ಥರು ತಮ್ಮ ಶಿಷ್ಯನಿಗೆ ನಾರಾಯಣ ಮಂತ್ರ ಜಪ ಕೊಟ್ಟಿರ್ತಾರೆ. ಯಾದವಾರ್ಯರ ತಮ್ಮನ ಮಗ, ಯಾದವಾರ್ಯರ ಶಿಷ್ಯರು ನಾರಾಯಣ ಶ್ರೀನಿವಾಸ ತೀರ್ಥರು. ಆದರೆ ಅವನು ಹೇಳಿದ, ಯಾರೋ ಒಬ್ಬವನು ಪಾಪ ಗೃಹಸ್ಥ ನಾರಾಯಣ ಮಂತ್ರ ತಗೊಂಡು ಹೋದ, ಉಪಾಸನೆ ಮಾಡಿದ, ನನಗೆ ಫಲ ಆಗಲಿಲ್ಲ, ಬೇರೆ ಮಂತ್ರ ಕೊಡ್ರಿ ಅಂದ. ಆವಾಗ ಸರಿ ಆಯಿತು ಅಂತ ನರಸಿಂಹ ಮಂತ್ರ ಕೊಡ್ತೀನಿ ಅಂತ ಇವರು ನರಸಿಂಹ ಮಂತ್ರ ಕೊಟ್ಟರು. ಬಂದವರು ದೊಡ್ಡಪ್ಪ ಅಂದರೆ ಗುರುಗಳ ಮುಂದೆ ಹೇಳ್ತಾರೆ ಶ್ರೀನಿವಾಸ ತೀರ್ಥರು, ಇಲ್ಲ ನಾರಾಯಣ ಮಂತ್ರದಿಂದ ಕೆಲಸ ಆಗಲಿಲ್ಲ ಅಂತ, ಅದಕ್ಕೆ ನಾನು ನರಸಿಂಹ ಮಂತ್ರ ಕೊಟ್ಟೆ ಅಂತ. ಹಣಿ 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 ಬಡ್ಕೊಂಡ್ರು ಯಾದವಾರ್ಯರು. ಯಾವ ನಾರಾಯಣ ಸ್ಮರಣೆ ಮಾಡಿದರೆ, ನಾರಾಯಣನ ಸ್ಮರಣೆ ಮಾಡಿದರೆ ವಿಶೇಷವಾದ ಎಲ್ಲ ಉದ್ಧಾರ ಆಗ, ಹರಿ ಕಲಿಯುಗದಳು ಹರಿನಾಮ ಸ್ಮರಣೆ ಮಾಡಿದರೆ ಕುಲಕೋಟಿಗಳು ಉದ್ಧರಿಸುವುದು ಅಂತಾರೆ. ಅಂತಹ ಭಗವಂತನ ನಾಮಸ್ಮರಣೆ ನಾರಾಯಣ ನಾಮಸ್ಮರಣೆ, ಅಂತಹ ನಾರಾಯಣ ಮಂತ್ರದಿಂದ ಆಗಲಿಲ್ಲ ಅಂತ ನರಸಿಂಹ ಮಂತ್ರ ಜಪ ಕೊಟ್ಟಿಯಲ್ಲ ನೀನು. ಅದಕ್ಕಾಗಿ ಅವನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಲ್ಲ, ಕೊಟ್ಟದ್ದಕ್ಕೆ ನೀನು ಪ್ರಾಯಶ್ಚಿತ್ತ ಮಾಡ್ಕೋ ಅಂದು. ಅದಕ್ಕೆ ಶ್ರೀನಿವಾಸ ತೀರ್ಥರು ನಾರಾಯಣ ಶಬ್ದಕ್ಕೆ 72 ಅರ್ಥಗಳನ್ನು ಬರೆದು ನಾರಾಯಣ ಶಬ್ದಾರ್ಥ ಅಂತ ಹೇಳಿ ಅದನ್ನು ಸಮರ್ಪಣೆ ಮಾಡಿದರು. ಹಾಗೆ ನಾರಾಯಣ ಶಬ್ದಕ್ಕೆ ಇಷ್ಟು ಅದು. ಅದಕ್ಕಾಗಿ ಶ್ರೀಮದಾಚಾರ್ಯರು ನಾರಾಯಣಂ ಗುಣೈಸರ್ವೈಹಿ ಉದೀರ್ಣಂ ದೋಷವರ್ಜಿತಂ, ನಾರಾಯಣ ಎಂಬುದಕ್ಕೆ ಬಹಳಷ್ಟು ಅರ್ಥಗಳಿದೆ. ಅಂತಹ ನಾರಾಯಣ ಶಬ್ದದ ನಾರಾಹ ಹೇಳ್ತಾರೆ, ಅರಾಹ ಅಂದರೆ ದೋಷಗಳು. ಭಗವಂತನಿಗೆ ಯಾವ ದೋಷಗಳು ಇಲ್ಲ. ನಾರ ಅಂದರೆ ಮಹಾಲಕ್ಷ್ಮೀದೇವಿ, ಅಯನತ್ವಾತ್ ಆಶ್ರಯತ್ವಾತ್ ಮಹಾಲಕ್ಷ್ಮೀ ದೇವಿಗೆ ಆಶ್ರಯನಾಗಿದ್ದರಿಂದ ನಾರಾಯಣ, ಸರ್ವದೋಷ ದೂರನಾಗಿದ್ದರಿಂದ ಭಗವಂತ ನಾರಾಯಣ, ನಾರ ಅಂದರೆ ವೇದಗಳು, ವೇದಗಳಿಗೆ ಆಶ್ರಯನಾಗಿದ್ದರಿಂದ ಭಗವಂತ ನಾರಾಯಣ. ಹೀಗೆ ಎಲ್ಲ ನಾರಾಯಣ ಮಂತ್ರದ ಅರ್ಥವನ್ನು ನಿರೂಪಣೆ ಮಾಡತಕ್ಕಂತಹ ಅಜಾಮಿಳ ಉಪಾಖ್ಯಾನವನ್ನು ಹೇಳಿ ದೇವದಾನವರ ಯುದ್ಧದ ಪ್ರಸಂಗದೊಳಗೆ ಯಾವ ಮಂದರಗಿರಿ ಪರ್ವತವನ್ನು ಇಟ್ಟು ಕಡಿತಾ ಇದ್ದಾರೆ. ಆದರೆ ಇವರೆಲ್ಲ ತಿಳ್ಕೊಂಡ್ರು ಏನೋ ಎಲ್ಲ ಅದರಿಂದಲೇ ಹುಟ್ಟುತ್ತದೆ ಅಂತ. ಆದರೆ ಅದರಿಂದ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಮಹತೋ ಮಹೀಯಾನ್, ಎಲ್ಲವೂ ಹುಟ್ಟಿದರೂ ಭಗವಂತನಿಂದಲೇ ಹುಟ್ಟಬೇಕು. ಅದಕ್ಕಾಗಿ ಎಲ್ಲ ಬಂತು, ಅಮೃತ ಬಂತು. ಭಗವಂತ ಮೋಹಿನಿ ರೂಪ ಧರಿಸಿದ, ಅಮೃತವನ್ನೆಲ್ಲ ದೇವತೆಗಳೇ ಕೊಟ್ಟ. ಆದರೆ ರುದ್ರದೇವರು ಅನಂತರದಲ್ಲಿ ಹೇಳಿದ, ಕಾಮ ನಿರ್ಚಿತನೊಬ್ಬ ಕಾಮಿನಿಗೆ ಸೋತಬ್ಬ ಭಾಮಿನಿಗೆ ಹಿಂದೆ ಹಾರಿದಾವ ಅಂತ ಹೇಳ್ತಾರಲ್ಲ, ಅನಂತರದಲ್ಲಿ ಇವೆಲ್ಲವೂ ಕಥೆಗಳು ಬರ್ತದೆ ಭಾಗವತದ ಷಷ್ಠಮ ಸ್ಕಂದದಲ್ಲಿ. ಹಾಗೆ ದೇವದಾನವರ ಯುದ್ಧದೊಳಗೆ ದೇವತೆಗಳಿಗೆ ವಿಶೇಷವಾಗಿ ಅಮೃತವನ್ನು ಭಗವಂತ ಕೊಟ್ಟ. ಅದರಲ್ಲಿ ವಿಶೇಷವಾಗಿರ್ತಕ್ಕಂತಹ ವಿಷ ಬಂತು, ಅದನ್ನು ವಾಯುದೇವರ ವಿಷವನ್ನು ತಿಕ್ಕು ಅದನ್ನು ಚರಟನ್ನು ಮಾಡಿ, ಅದು ಪದ್ಮಪುರಾಣದಲ್ಲಿ ಉಲ್ಲೇಖ ಬರ್ತದೆ. ಶ್ರೀಮದ್ ಆಚಾರ್ಯರು ಇಲ್ಲಿ ತಾತ್ಪರ್ಯ ಕೊಡ್ತಾರೆ, ಈ ವಿಷವನ್ನು ನೇರವಾಗಿ ರುದ್ರದೇವರು ಸ್ವೀಕಾರ ಮಾಡಿದರು. ಆದರೆ ನೀವೇನಪ್ಪ ಇಲ್ಲಿ ಹೊಸ ಸೇರಿಸಿದ್ರಲ್ಲ ಅಂತ ಹೇಳಿದರೆ, ಇದಕ್ಕೆ ಪದ್ಮಪುರಾಣ ಉಲ್ಲೇಖ ಕೊಡ್ತದೆ. ಅಲ್ಲಿ ಹೇಳಿದ ಶ್ರೀಮದ್ ವೇದವ್ಯಾಸದೇವರು ಹೇಳಿದ ವಿಷಯವನ್ನು ಶ್ರೀಮದ್ ಆಚಾರ್ಯರು ಇಲ್ಲಿ ಹೇಳ್ತಾರೆ. ಆ ಶ್ರೀಮದ್ ಆಚಾರ್ಯರ ಮಾತುಗಳು ಎಷ್ಟು ಅತ್ಯಂತ ಸಮಂಜಸವಾದದ್ದು ಅಂದರೆ, ಆ ವಿಷವನ್ನು ವಿಶೇಷವಾಗಿ ರುದ್ರದೇವರು ಪಾನ ಮಾಡ್ತಾರೆ. ಆದರೆ ರುದ್ರದೇವರಿಗೆ ಆದರೆ ಸಾಕ್ಷಾತ್ ಪಾರ್ವತಿ ಬಂದು ಕಂಠ ಹಿಡಿದು ಆವಾಗ ನೀಲಕಂಠನಾದ ಅಂತ ಆ ಸಂದರ್ಭದಲ್ಲಿ ಮೂರ್ಧನ್ಯ ಮೂರ್ಧನ್ಯ ಸತ್ಯಧರ್ಮ ತೀರು ಓಡಿಸ್ತಾರೆ. ಆದರೆ ಎಷ್ಟು ದಾಹ ಇತ್ತು, ಎಷ್ಟು ಕಷ್ಟ ಇತ್ತು ಅಂದರೆ, ಆ ತಂಪಾಗಲಿ ಅಂತ ಹೇಳಿ ಮೂರ್ಧನ್ಯ ಮೂರ್ಧನ್ಯ ನಿಮಿಷ ಬಬಶೋ ಬಿಭ್ರತೀಚಯತ್ ಸೋಮೇ ಸೋಮೇ ಸತ್ಯ ವಿಕುಲಲಲಾಮೆ, ತಂಪಾಗಲಿ ಅಂತ ಹೇಳಿ ಪಾರ್ವತಿ ಚಂದ್ರನನ್ನೇ ತೋಮನ್ ತಲೆಮೇಟಿಟ್ಟಂತೆ. ಆದರೂ ಸಹಿತ ಆ ರುದ್ರದೇವರು ನೀಲಕಂಠರಾದರು ಅಂತ ನಮಗೆ ಅನೇಕ ಪುರಾಣಗಳು ಉಲ್ಲೇಖವನ್ನು ಕೊಡ್ತದೆ. ಹಾಗೆ ಸಮುದ್ರ ಮಥನದ ಪ್ರಸಂಗ ಸಾಕ್ಷಾತ್ ಇಂದ್ರದೇವರಿಗೂ
ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಮಾಡಿರ್ತಕ್ಕಂತಹ ಪ್ರಸಂಗ, ಆವಾಗ ವಿಶ್ವರೂಪಾಚಾರ್ಯರನ್ನು ಸಂಹಾರ ಮಾಡಿರ್ತಕ್ಕಂಥದ್ದು ಇಂದ್ರ, ಅನಂತರದಲ್ಲಿ ತ್ರಷ್ಟ ರುತ್ರಾಸುರನ ಪಡೆದುಕೊಂಡಿರತಕ್ಕಂಥದ್ದು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ, ಆ ರುತ್ರಾಸುರನನ್ನು ಸಂಹಾರ ಮಾಡಿ, ಅದಕ್ಕಾಗಿ ಮಂತ್ರಗಳು ಬಹಳ ಸ್ಪಷ್ಟವಾಗಿ ಹೇಳಬೇಕು. ನೋಡಿ, ಇಂದ್ರನನ್ನು ಸಂಹಾರ ಮಾಡುವಂತಹ ಮಗ ಹುಟ್ಟಲಿ ಅಂತ ಹೇಳಬೇಕಾಗಿತ್ತು ಮಂತ್ರದಲ್ಲಿ. ಆದರೆ ಇಂದ್ರನಿಂದ ಸಂಹಾರವಾಗುವಂತಹ ಮಗ ಹುಟ್ಟಲಿ ಅಂತ ಅರ್ಥ ಆದರೆ ರುತ್ರಾಸುರ ನಾಶ ಆದ. ಆದರೆ ರುತ್ರಾಸುರನ ಸಂಹಾರ ಮಾಡಬೇಕಾದ್ರೆ ಬ್ರಹ್ಮತೇಜಸ್ಸಿನ ಬಲ ಅಲ್ವಾ? ದದೀಚಿ ಋಷಿಗಳು ತಪಸ್ಸು ಮಾಡಿದ ಅವರ ಅಸ್ಥಿಯನ್ನೇ ವಜ್ರಾಯುಧವನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಇದು ಇವತ್ತಿಗೂ ನಮ್ಮ ತಾಂತ್ರಿಕ ಶಕ್ತಿಯೊಳಗೆ ನೋಡಿ, ಈ ತಂತ್ರ ಮಾಟ ಮಂತ್ರಗಳನ್ನು ಮಾಡ್ತಾರಲ್ಲ ಅವರು ಇದನ್ನೇ ಬಳಸ್ಕೊಂಡ್ಬಂದಿರೋದು. ಆದರೆ ಇದರ ತತ್ಪೂರ್ವದಲ್ಲೇ ಸಾಕ್ಷಾತ್ ಆ ಶಕ್ತಿ ಎಷ್ಟಿದೆ ನೋಡಿ. ಆ ದದೀಚಿ ಋಷಿಗಳಿಗೆ ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ಪ್ರವೇಶ ಮಾಡತಕ್ಕಂತಹ ಸಾಮರ್ಥ್ಯ ಇತ್ತು. ಅದನ್ನು ತೆಗೆದುಕೊಂಡು ಬಂದು ವಜ್ರಾಯುಧವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವನು ಸಾಕ್ಷಾತ್ ಇಂದ್ರ. ಬ್ರಹ್ಮಹತ್ಯಾ ದೋಷ ಬಂತು, ಅದಕ್ಕಾಗಿ ಬ್ರಹ್ಮಹತ್ಯಾ ದೋಷಕ್ಕಾಗಿ ಅನೇಕ ತರಹದ ವಿಷಯಗಳನ್ನು ಸಹಿತ ಭಾಗವತ ನಮಗೆ ಸುಂದರವಾಗಿ ನಿರೂಪಣೆಯನ್ನು ಮಾಡಿಕೊಡ್ತದೆ. ಆ ತರಹದ ಷಷ್ಠಮ ಸ್ಕಂದ ನಮಗೆ ತಿಳಿಸಿಕೊಟ್ಟು, ಈಗಾಗಲೇ ಸಪ್ತಮ ಸ್ಕಂದವನ್ನು ನಾವು ತಿಳಿದುಕೊಂಡಿದ್ದೇವೆ. ಅಷ್ಟಮ ಸ್ಕಂದದಲ್ಲಿ ಏನಿಲ್ಲ, ಮಹಾಲಕ್ಷ್ಮೀದೇವಿ ಪ್ರಾದುರ್ಭಾವಳಾದ್ದು ಅದನ್ನೇ ಲಕ್ಷ್ಮೀ ಶೋಭಾನ ಪದ್ಯದಲ್ಲಿ ಮಾಡಿತ್ತು. ಆದರೆ ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನಾದಿ ನಾಚಿ ಮಹಾಲಕ್ಷ್ಮಿ ತನ್ನಾಮದಿಂದಲೇ ಒಬ್ಬೊಬ್ಬರ ಉನ್ನತ ದೋಷಗಳು ಎಣಿಸಿದವಳು. ಅವಳೆಲ್ಲರ ದೋಷ ಹೇಳಿದ್ಲು. ಕೊನೆಗೆ ನಿರ್ನಿಷ್ಠ ನಿರವದ್ಧ ಎಂಬ ಶ್ರುತ್ಯರ್ಥವನ್ನು ಬಿಡಿಸಿದಾಗ ಭಗವಂತನೇ ಸರ್ವೋತ್ತಮ, ಸರ್ವಾಧಾರ, ಸರ್ವಾಶ್ರಯ, ಸರ್ವನಿಯಾಮಕ, ಸರ್ವಧರ್ತ, ಸರ್ವಪ್ರೇರಕ ಅಂತ ಹೇಳಿ ಭಗವಂತನ ಕೊರಳಿಗೆ ಮಾಲೆಯನ್ನು ಹಾಕಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಿಕೊಡ್ತಕ್ಕಂತಹ ಲಕ್ಷ್ಮೀ ಸ್ವಯಂವರದ ವಿಷಯವನ್ನು ಅಷ್ಟಮಸ್ಕಂದ ಭಾಗವತ ನಮಗೆ ವಿಶೇಷವಾಗಿ ನಿರೂಪಣೆ ಮಾಡಿಕೊಡ್ತದೆ. 8 ಸ್ಕಂದಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ನಾಳೆ 9 ಸ್ಕಂದ ಇಡೀ ಸೂರ್ಯವಂಶದ ಚರಿತ್ರೆಯನ್ನು ಹೇಳುತ್ತದೆ. ದಶಮ ಸ್ಕಂದದ ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಚರಿತ್ರೆ, ಏಕಾಶ ಸ್ಕಂದ ಮತ್ತು ದ್ವಾದಶ ಸ್ಕಂದಗಳ ಸಂಕ್ಷಿಪ್ತ ಪರಿಚಯವನ್ನು ತಿಳ್ಕೊಂಡು, ನಾಳೆ ಕೊನೆಯದು ಮಂಗಳ ಅಲ್ವಾ, ನಾಳೆ ಮಂಗಳ ಅಲ್ವಾ, ನಾಳೆ ಆ 4 ಸ್ಕಂದಗಳ ಸಾರಾಂಶವನ್ನು, ಪ್ರಧಾನವಾಗಿ ದಶಮ ಸ್ಕಂದದ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ನಾಳೆ ಮತ್ತೆ ಈ ಮಂಗಳ ಸಮಾರಂಭ 7 ದಿವಸಗಳವರೆಗೆ, ಅದಕ್ಕೆ ಸಂಪೂರ್ಣವಾಗಿ ಹೇಳಲಿಕ್ಕಾಗಿಲ್ಲ, ಆದರೂ ಸಹಿತ ಎಷ್ಟು ಸಾಧ್ಯವೋ ಅಷ್ಟು ಹೇಳೋದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೇವೆ. ಇನ್ನೂ ಹೆಚ್ಚಿನ ಅವಕಾಶಗಳು ಸಿಕ್ಕಾಗ ಪ್ರತಿಯೊಂದು ಸ್ಕಂದಗಳ ವಿವರಣೆಯನ್ನು ಅವಶ್ಯವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ನಾಳೆ ಮತ್ತೆ 4 ಸ್ಕಂದಗಳ ಸಾರಾಂಶವನ್ನು ತಿಳ್ಕೊಳ್ಳೋಣ. ಮಧ್ವೇಶ ಅರ್ಪಣಮಸ್ತು, ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಪ್ರವಚನ ಸೇವಾಕರ್ತರು ಎಂ ವಿ ಮೋಹನ್ ರಾವ್ ಅವರು, ತಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಇಬ್ಬನಿಸಿಕೊಡ್ತಾರೆ. ಮತ್ತೊಬ್ಬರು ಪ್ರವೀಣ್ ಕುಲಕರ್ಣಿ ಅವರು, ಕಾಶಿನಾಥ್ ಶಿವರಾಮ್ ಕುಲಕರ್ಣಿಯವರ ಸ್ಮರಣಾರ್ಥವಾಗಿ ಈ ಪ್ರವಚನ ಕೊಟ್ಟಿದ್ದಾರೆ. ಹರಿವಾಯುಗಳು ಈ ನಮ್ಮ ಸೇವಾಕರ್ತರುಗಳಿಗೂ ಒಳ್ಳೆ ಜ್ಞಾನಭಕ್ತಿ ವಲಯಕೊಳ್ಳಿ ಮತ್ತು ಅವರ ಪಿತೃಗಳಿಗೆ ಉತ್ತಮ ಲೋಕವನ್ನು ಕೊಡಲಿ ಸ್ಮರಣೆ ಮಾಡ್ತಾ ಈ ಪ್ರವಚನ ಮಾಲಿಕೆಯನ್ನು ಪರಮಾತ್ಮನಿಗೆ ಕೃಷ್ಣಾರ್ಪಣಮಸ್ತು.